ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಲೂಕು ತಕರಾರು, ಏನಿದು ತಾಲೂಕು ತಕರಾರು? ತಾಲೂಕು ರಚನೆಗೆ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯರವರು ಮಂಡನೆ ಮಾಡಿದ್ದಾರೆ, ಆದರೆ ನಿಜಕ್ಕೂ ಕೂಡ ತಾಲೂಕು ರಚನೆ ಆಗ್ತದ? ಅಥವಾ ಈ ಹಿಂದಿನ ಬಾರಿ ಯಡಿಯೂರಪ್ಪರವರು ಬೈಂದೂರು ತಾಲೂಕಿನ ರಚನೆಗೆ ಏನೋ ಮಾತಾಡಿದ್ರು ಬಜೆಟ್ನಲ್ಲಿ, ಆದರೆ ಬೈಂದೂರು ತಾಲೂಕು ಮಾತ್ರ ಇದುವರೆಗೆ ಆಗಲಿಲ್ಲ. ಈ ಬಾರಿ ಸಿದ್ದರಾಮಯ್ಯರವರು ಹೇಳಿದ್ದಾರೆ, ಸೊ ನಿಜಕ್ಕೂ ಕೂಡ ಇದು ಕಾರ್ಯರೂಪಕ್ಕೆ ಬರ್ತದ? ಅಥವಾ ನಿಜಕ್ಕೂ ಈ ರೀತಿಯಾಗಿರ್ತಕ್ಕಂಥ ಈ ಭಾಗದಲ್ಲಿ ಹೋರಾಟಗಳು ಯಾವ ರೀತಿ ಆಯಿತು? ಬ್ರಹ್ಮಾವರ ಆಗಿರ್ಬೋದು, ಕಾಪು ಆಗಿರ್ಬೋದು, ಸೊ ಅನೇಕ ಹೋರಾಟಗಳು ಕೂಡ ನಡೀತು ತಾಲೂಕು ರಚನೆಗಾಗಿ. ಅದರ ಜೊತೆಯಲ್ಲೇ ಇನ್ನು ಮುಂದೆ ಯಾವ ರೀತಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕು ಮತ್ತು ಮುಂದಿನ ಎಲೆಕ್ಷನ್ಗೆ ಇದು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತದೆ, ತಾಲೂಕು ರಚನೆ ಕುರಿತಾಗಿ ತಾವೇನು ಹೇಳ್ತೀರಾ? ನೀವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ಹಂಚ್ಕೊಳ್ಬೋದು. ಸೊ ನಮ್ಮೊಂದಿಗೆ ಓರ್ವ ಗಣ್ಯ ಅತಿಥಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರ ದೇವಿಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ತಮ್ಮಲ್ಲಿ, ಈ ಬಾರಿ ನಿಜಕ್ಕೂ ಕೂಡ ಬಜೆಟ್ ಮಂಡನೆ, ಸೊ ಇಂತಿಂಥ ತಾಲೂಕು ರಚನೆಗೆ ಇಂತಿಷ್ಟು ಹಣವನ್ನು ಕಾಯ್ದಿರಿಸಲಾಗಿದೆ, ಸೊ ಕೇವಲ ಹಣವನ್ನು ಕಾಯ್ದಿರಿಸಿದ್ದು ಮಾತ್ರವಾ ಅಥವಾ ಖಂಡಿತವಾಗಿ ತಾಲೂಕು ರಚನೆ ಆಗ್ತದ ಅನ್ನುವಂಥ ಪ್ರಶ್ನೆ. ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳು ಒಂದು ಅಪರೂಪದ ಎಲ್ಲ ಜನಮಾನಸದಲ್ಲಿ ಅಚ್ಚಳಿದೆ ಉಳಿಯುವಂಥ ಒಂದು ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಗೆ ಬಂಪರ್ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ದಶಕಗಳಿಂದ ಈ ಜಿಲ್ಲೆಯ ಬ್ರಹ್ಮಾವರ ಆಗಿರ್ಬೋದು ಅಥವಾ ಬೈಂದೂರು ಆಗಿರ್ಬೋದು ಅಥವಾ ಹೆಬ್ರಿ ಆಗಿರ್ಬೋದು ತಾಲೂಕು ಆಗಬೇಕು ಎಂಬ ಒಂದು ಕೂಗು ಭಾಳ ದೊಡ್ಡ ಮಟ್ಟದಲ್ಲಿತ್ತು. ಅದು ಹೋರಾಟಗಳು, ಹಂತ ಹಂತದಲ್ಲಿ ಹೋರಾಟಗಳಾಗಿತ್ತು. ಅನೇಕ ರೀತಿಯ ಹೋರಾಟದ ಒಂದು ಕಚ್ಚು ಎಲ್ಲ ಕಡೆ ಹರಡಿತ್ತು. ಆದರೆ ಭಾರತೀಯ ಜನತಾ ಪಕ್ಷದವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಜಗದೀಶ್ ಶೆಟ್ಟವರ ಅವರು ಸರ್ಕಾರ ಎನ್ನು ಅವಧಿ ಮುಗಿಯಿತು, ಕೇವಲ 2 ತಿಂಗಳು ಮಾತ್ರ ಇನ್ನು ಸರ್ಕಾರ ಬಾಳುವುದು ಎಂಬುದು ಗೊತ್ತಿರುವಂಥ ಸಂದರ್ಭದಲ್ಲಿ ಜನರನ್ನು ಮರಳುಗೊಳಿಸುವುದಕ್ಕಾಗಿ ಒಂದು ಬಜೆಟನ್ನು ಗೊತ್ತುಗೊರಿಲ್ಲದ ಬಜೆಟ್ನಲ್ಲಿ ತಾಲೂಕನ್ನು ಘೋಷಣೆ ಮಾಡಿಬಿಟ್ರು. ಆದರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಅನುದಾನವನ್ನು ಕ್ರೋಢೀಕರಿಸುವಂಥ ಕೆಲಸವನ್ನು ಬಜೆಟಲ್ಲಿ ಮಾಡಲಿಕ್ಕಾಗಿಲ್ಲ. ಅಧಿಕೃತವಾಗಿ ಆ ಒಂದು ತಾಲೂಕು ರಚನೆ ಆ ಸಂದರ್ಭದಲ್ಲಿ ಆಗಲಿಕ್ಕಾಗಿಲ್ಲ. ನಂತರ ಹೋರಾಟಗಳು ಬಹಳಷ್ಟು ಪ್ರಮುಖವಾಗಿ ಎಲ್ಲ ಕಡೆ ಹೋರಾಟ ಆಗ್ತಾ ಇತ್ತು. ತಾಲೂಕು ಆಗಲೇಬೇಕು, ಅದು ಭಾಳ ನ್ಯಾಯಸಮ್ಮತವಾದಂಥ ಹೋರಾಟ ಕೂಡ ಆಗಿತ್ತು. ಆದರೆ ಮೊನ್ನೆ ನಡೆದಂಥ ಬಜೆಟಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನೂ ನಮಗೆ ಚುನಾವಣೆಗೆ 1 ವರ್ಷ 2 ತಿಂಗಳಿದೆ, ಆದರೂ ಕೂಡ ಇದು ಜನರ ಕೂಗು, ಇದು ಜನರ ಬಳಿಗೆ ಏನು ಸರ್ಕಾರ ಅಧಿಕಾರಿಯ ಜನರ ಬಳಿಗೆ ಹೋಗಬೇಕು ಅಂತ ಹೇಳ್ತಾ ಇದೆ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಏನು ಘೋಷಣೆ ಮಾಡಿದೆ, ಇದನ್ನು ಅಕ್ಷರಾಕ್ಷರವಾಗಿ ನಾವು ಚಾಲನೆ ಕೊಡಬೇಕು ಎಂಬ ಉದ್ದೇಶದಿಂದ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಈ ತಾಲೂಕಿಗೋಸ್ಕರ ಮೀಸಲಿಟ್ಟು 53 ತಾಲೂಕುಗಳನ್ನು ಘೋಷಣೆ ಮಾಡಿದ್ರು. ಇದರ ನಡುವೆ ಅದರಲ್ಲಿ ಕೇಳಿ ಬರ್ತದೆ, ತಾವೇನು ಹೇಳಿದ್ರಿ ನಮ್ಮ ಸರ್ಕಾರ ಇನ್ನೊಂದು 2 ತಿಂಗಳು ಇದೆ ಅನ್ನುವ ಹಾಗೆ ಯಡಿಯೂರಪ್ಪರವರು ಕೆಲವು ಆಶ್ವಾಸನೆಗಳನ್ನು ಹೊರಡಿಸು. ಅದೇ ರೀತಿ ಮುಂದಿನ ವರ್ಷ ನಮ್ಮ ಸರ್ಕಾರ ಬರುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಕಾಂಗ್ರೆಸ್ಗಿದೆ, ಹಾಗಾಗಿ ಇಷ್ಟು ತಾಲೂಕುಗಳಿಗೆ ಒಂದು ಹಣದ ಬಿಡುಗಡೆಯನ್ನು ಬಜೆಟ್ನಲ್ಲಿ ಮಂಡಿಸಲಾಗಿದೆ, ಆದರೆ ಈ ಹಣವನ್ನು ಖರ್ಚು ಮಾಡಬೇಕಾಗಿರ್ತಕ್ಕಂಥವ್ರು ಮುಂದೆ ಬಿಜೆಪಿ ಅವರು ಅನ್ನುವಂಥ ಮಾತುಗಳು ಕೂಡ ನೋಡಿ. ಚುನಾವಣೆ ಗಿಮಿಕ್ಗೋಸ್ಕರ ಈ ತಾಲೂಕನ್ನು ರಚನೆ ಮಾಡಿದ್ದಲ್ಲ. ಒಂದು ವೇಳೆ ಆ ರೀತಿ ಮಾಡುವುದು ಹೀಗಿದ್ರೆ ನಮಗೆ ಹೆಬ್ರಿಯನ್ನು ಮಾಡಬಹುದಿತ್ತು, ಅಥವಾ ಎಲ್ಲೆಲ್ಲಿ ಆ ತಾಲೂಕು ಬೇಕು ಅಂತ ಹೇಳಿದರೆ ಅದೆಲ್ಲವನ್ನು ಘೋಷಣೆ ಮಾಡಬಹುದಿತ್ತು. ಆದರೆ ಆ ರೀತಿ ನಮ್ಮ ಸರ್ಕಾರ ಮಾಡಿಲ್ಲ. ಎಲ್ಲಿ ವೈಜ್ಞಾನಿಕವಾಗಿ ಸರಿಯಾದಂಥ ತುಲನೆಗಳನ್ನು ಮಾಡಿ ಅತಿ ಅಗತ್ಯ ಎಲ್ಲಿ ಈಗಾಗಲೇ ತಾಲೂಕು ಬೇಕು ಅದಕ್ಕೆ ಅನುದಾನ ನಮ್ಮಲ್ಲಿ ಎಷ್ಟು ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದಕ್ಕೆಲ್ಲ ಒಂದಕ್ಕೊಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಈಗಾಗಲೇ 300 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಪ್ರತಿ ತಾಲೂಕು ಕೂಡ ಸಂಪೂರ್ಣವಾಗಿ ಕಾರ್ಯಪ್ರವೃತ್ತಿಯನ್ನು ಮಾಡಬೇಕು. ಅದು ಯಾವುದೇ ಕಾಟಾಚಾರದ ತಾಲೂಕು ಆಗಬಾರದು. ಅದಕ್ಕೆ ಏನು ಕಟ್ಟಡ ಬೇಕು, ಯಾವ ಇಲಾಖೆಗಳು ಅಲ್ಲಿ ಬರಬೇಕು, ಎಷ್ಟು ಅನುದಾನ ಯೋಜನೆಗೆ ಬೇಕು, ತಹಶೀಲ್ದಾರ್ ಎಷ್ಟು ಬೇಕು, ಇದನ್ನೆಲ್ಲ
ಒಂದು ರೀತಿಯಲ್ಲಿ ಸಂಪೂರ್ಣ ಚಿತ್ರಣವನ್ನು ತರಿಸಿಕೊಂಡು ಈ ತಾಲೂಕನ್ನು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನಮಗೆ ಕಾಪುಗಳಲ್ಲಿ ಆಗ್ಲಿಲ್ಲ ಅಂತ, ಬಹುಶಃ ಕಾಂಗ್ರೆಸ್ಸಿನ ಮುಖ್ಯಸ್ಥರು ಎಲ್ಲಿ ಎಲ್ಲಿ ಇದ್ದಾರೋ, ಕಾಂಗ್ರೆಸ್ಸಿನ ಪ್ರಭಾವಿಗಳು ಯಾವ ತಾಲೂಕುಗಳಲ್ಲಿದ್ದಾರೋ ಅಲ್ಲಿ ಮಾತ್ರ ಅನುಮತಿ ಸಿಕ್ಕಿದೆ, ಬಿಜೆಪಿ ಅವರು ಇರ್ತಕ್ಕಂಥ ಸ್ಥಳಗಳಲ್ಲಿ ಅನುಮತಿ ಸಿಗ್ಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಆ ಬಿಜೆಪಿಯ ಭಾಗದಿಂದ ಕೇಳಿ ಬರ್ತಾ ಇದೆ. ನೋಡಿ, ಕಡಬದಲ್ಲಿ ತಾಲೂಕಾಗಿದೆ, ನಮ್ಮ ಹೆಬ್ರಿಯಲ್ಲಿ ನಮ್ಮ ಪ್ರಭಾವಿ ನಾಯಕರಾದಂಥ ವೀರಪ್ಪ ಮೊಯ್ಲಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಇದ್ದವರು. ಅದು ಎಲ್ಲ ಈ ಅಪಪ್ರಚಾರವನ್ನು ಮಾಡುವುದೇ ವಿರೋಧ ಪಕ್ಷದವರ ಒಂದು ಮುಖ್ಯವಾದಂಥ ಒಂದು ಸಂಚು. ಆದರೆ ನಮ್ಮ ಈ ಕಾಪು ತಾಲೂಕು ಸನ್ಮಾನ್ಯ ಸೊರಕೆಯವರು ನಿರಂತರವಾಗಿ ಹೋರಾಟಗಳನ್ನು ಮಾಡಿ, ಕಾಪು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಒಂದು ಪ್ರದೇಶ, ಇದೊಂದು ನಮ್ಮ ಭಾರತ ದೇಶದಲ್ಲಿ ಒಂದು ಕೇಂದ್ರ ಬಿಂದು ಕಾಪು ಎಲ್ಲರಿಗೂ ಗೊತ್ತಿದೆ. ಅದು ಧಾರ್ಮಿಕ ಹಿನ್ನೆಲೆ ಆಗಿರ್ಬೋದು, ಶೈಕ್ಷಣಿಕ ಹಿನ್ನೆಲೆ ಆಗಿರ್ಬೋದು, ಸಾಮಾಜಿಕ ಹಿನ್ನೆಲೆ ಆಗಿರ್ಬೋದು, ಅಲ್ಲಿ ಒಂದು ಎಲ್ಲ ಕೇಂದ್ರಗಳ ಭದ್ರ ಬುನಾದಿ ಆಗಿದೆ. ಅನಿವಾಸಿ ಭಾರತೀಯರು, ದೊಡ್ಡ ದೊಡ್ಡ ಈ ಭಾರತ ದೇಶದಲ್ಲಿ ಅಥವಾ ಹೊರದೇಶದಲ್ಲಿರುವಂಥ ಉದ್ಯಮಿಗಳು ಎಲ್ಲರೂ ಇರುವಂಥದ್ದು ಕಾಪುವಲ್ಲಿ. ಕಾಪುವಲ್ಲಿ ಬೃಹತ್ ಕೈಗಾರಿಕೆ ಈ ಜಿಲ್ಲೆಯಲ್ಲಿ ಎಲ್ಲಿರುವುದು ಅಂತ ನಾವು ನೋಡಿದರೆ ಅದು ಯು ಪಿ ಸಿ ಎಲ್ ಆಗಿರ್ಬೋದು, ಸುಜಲಾದ ಆಗಿರ್ಬೋದು, ಪಾದೂರು ಕಚ್ಚಾ ತೈಲ ಘಟಕ ಆಗಿರ್ಬೋದು, ಎಲ್ಲ ಇರುವಂಥದ್ದು ಕಾಪುವಲ್ಲಿ. ಇದನ್ನೆಲ್ಲ ನಮ್ಮ ಮಾನ್ಯ ಶಾಸಕರ ದೂರದೃಷ್ಟಿತ್ವದ ಹಾಗೂ ಅವರ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಕಾಪು ಒಂದು ಕೇಂದ್ರ ಆಗಬೇಕು, ಕಾಪುವಲ್ಲಿ ಒಂದು ತಾಲೂಕು ಆಗಬೇಕು, ಆ ಮೂಲಕ ಕಾಪು ವಿಕಾಸದತ್ತ ಹೆಜ್ಜೆ ಇಡಬೇಕು ಎಂಬ ಉದ್ದೇಶದಿಂದ ಅದನ್ನು ತಾಲೂಕು ಮಾಡಿದ್ದಾರೆ. ಅದನ್ನು ಕೂಡ ಸಂಪೂರ್ಣ ಪಕ್ಷಾತೀತವಾಗಿ, ಯಾವುದೇ ರಾಜಕೀಯವನ್ನು ಅದರಲ್ಲಿ ಬೆರೆಸದೆ, ರಾಜಕೀಯ ಇಚ್ಛಾಶಕ್ತಿ ಹೋರಾಟ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದ್ದಿತ ಅನ್ನುವಂತ ಪ್ರಶ್ನೆ. ನೋಡಿ, ಇವತ್ತು ಬಿಜೆಪಿ ಅವರು ಇಲ್ಲ, ತಮ್ಮ ದೇವಿಪ್ರಸಾದ್ ಶೆಟ್ಟರಿಗೆ ಮತ್ತು ಸೊರಕೆ ಅವರಿಗೆ ತಮ್ಮ ಕ್ರೆಡಿಟ್ ಅನ್ನ ಪಡೆದುಕೊಳ್ಳಿಕ್ಕೆ, ಮುಂದಿನ ಎಲೆಕ್ಷನ್ಗೆ ತಮ್ಮ ಕ್ರೆಡಿಟ್ಗೋಸ್ಕರ ಈ ಒಂದು ಹೋರಾಟವನ್ನು ಬಳಸಿಕೊಳ್ಳಾಗ್ತಾ ಇದೆ ಅಂತ ಹೇಳಿದ್ರು. ಬಿಜೆಪಿ ಅವರು ದೂರ ಸ್ವಲ್ಪ ದೂರ ಸರಿದ್ರು. ನೋಡಿ, ಬಿಜೆಪಿ ತಾವು ಹೇಳ್ತೀರಾ ಇಲ್ಲ ನಾವು ಯಾವುದೇ ಎಲ್ಲಾ ಪಕ್ಷಗಳನ್ನ ಒಟ್ಟು ಸೇರಿಸ್ಕೊಂಡಿದ್ದೀರಾ ಅಂತ ಹೇಳ್ತೀರಾ, ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಮಾತು ಕೇಳಿ ಬಂದದ್ದಂತೂ ಸತ್ಯ. ನಾನು ತಮ್ಮಲ್ಲಿ ಉತ್ತರವನ್ನು ಪಡಿತೇನೆ. ಇತ್ತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಇಬ್ರಾಹಿಂ ಅವರು. ಅಲ್ಲ, ನಮ್ಮ ಕಾಂಗ್ರೆಸ್ ನಾಯಕರಾದ ಜಯಪ್ರಸಾದ್ ಶೆಟ್ಟಿ ಅವರಿಗೆ ಅಭಿನಂದನೆ. ಏನಂತ ಹೇಳಿದ್ರೆ, ವಿನಯ್ ಕುಮಾರ್ ಸೊರಕೆ ಅವರು ಪುತ್ತೂರಲ್ಲಿ ಪ್ರಥಮವಾಗಿ ಅಕ್ರಮ ಸಕ್ರಮವಾಗಿ ಹೋರಾಟ ಮಾಡಿದ್ರು ಅವರು ಒಬ್ಬರೇ ಶಾಸಕರು. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಹೊರಟಿದ್ದಾರೆ, ಅದರ ಅರ್ಧನೇ ಬಿಡುವುದಿಲ್ಲ ಅವರು. ಇದಕ್ಕೆ ಬೇಕಾಗಿ ಎಷ್ಟೋ ಹೋರಾಟ ಮಾಡಿದ್ದಾರೆ, ಅದು ಜಯಿಸಿದ್ದಾರೆ ಅಷ್ಟೇ. ಸೊ ಈ ಬಾರಿಯ ಹೋರಾಟದಲ್ಲೂ ಅವರೇ ಇದೇ ರೀತಿಯಾಗಿ ಅವರ ಹೋರಾಟದಿಂದ ಜಯ ಗಳಿಸಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಎಸ್ ಸರ್, ದೇವಿಪ್ರಸಾದ್ ಶೆಟ್ಟರ್ ಕೂಡ ಉತ್ತರವನ್ನ ಪಡೆದುಕೊಳ್ತೇನೆ. ಸೊ ಇತ ನಡುವೆ ನಾವು ಮೊದಲು ಕೇಳಿದಂತ ಪ್ರಶ್ನೆ, ನೋಡಿ, ಬಿಜೆಪಿ ಅವರು ನಿಮ್ಮ ಒಟ್ಟಿಗಿದ್ದರಾ? ನೀವು ಅವರನ್ನ ಸೇರಿಸಿಕೊಂಡಿದ್ದೀರಾ? ಒಬ್ಬ ಜನಪ್ರತಿನಿಧಿ ಇದ್ದವರಿಗೆ, ಜವಾಬ್ದಾರಿತ ಸ್ಥಾನದಲ್ಲಿರುವಂತವರಿಗೆ, ಅವರಿಗೊಂದು ಗೊತ್ತು ಗುರಿ ಇರಬೇಕು. ನಾವು ಈ ಕ್ಷೇತ್ರದ ಶಾಸಕರಾಗಿದ್ದೇವೆ, ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರದ ಮತದಾರರಿಗೆ ನಾವು ಏನು ವಾಗ್ದಾನವನ್ನು ಕೊಟ್ಟಿದ್ದೇವೆ ಅದನ್ನು ಈಡೇರಿಕೆ ಮಾಡಬೇಕು, ಅದೇ ನನ್ನ ಉದ್ದೇಶ ಎಂಬುದು ಇರಬೇಕು. ಅದನ್ನು ಇವತ್ತು ಸೊರಕೆಯವರು ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷದವರಿಗೇನು, ಅದು ಅವರಿಗೆ ಕಾಮಲೆಯ ಕಣ್ಣಿಂದ ಕಾಣುವವರು. ಅವರು ಅವರಿಗೆ ಅಭಿವೃದ್ಧಿ ಬೇಡ, ಎಲ್ಲ ಕಡೆ ರಾಜಕೀಯ, ಎಲ್ಲ ಕಡೆ ಅಪಪ್ರಚಾರ. ನಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲ ನಮ್ಮ ಸನ್ಮಾನ್ಯ ಶಾಸಕರವರು ಕರೆದು ನಮಗೆಲ್ಲ ಹೇಳಿದ್ದಾರೆ, ನೀವು ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು, ಎಲ್ಲ ರಾಜಕೀಯ ಪಕ್ಷದವರನ್ನು ಸೇರಿಸಿಕೊಂಡು, ಎಲ್ಲ ಸಂಘ ಸಂಸ್ಥೆಯನ್ನು ಸೇರಿಸಿಕೊಂಡು, ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಸೇರಿಸಿಕೊಂಡು, ಏನು 19 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ತಾಲೂಕು ಕಾಪು ತಾಲೂಕು ಆಗ್ತದೆ, ಅದರ ಎಲ್ಲ ಪ್ರಮುಖರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಬೇಕು ಅಂತ. ಅದೇ ಮಾದರಿಯಲ್ಲಿಯೇ ನಾವೊಂದು ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಸಭೆಯನ್ನು ಮಾಡಿದೆವು. ಎಲ್ಲರೂ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬಂದಿದ್ದರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬಂದಿದ್ದರು, ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಬಂದಿದ್ದರು, ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಯವರು ಬಂದಿದ್ದರು. ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು, ಕಾಪು ತಾಲೂಕು ಆಗಲೇಬೇಕು, ಇದು ಬಹಳ ಒಳ್ಳೆಯ ಒಂದು ನಿರ್ಧಾರ, ಶಾಸಕರಿಗೆ ಅಭಿನಂದನೆಯನ್ನು ಮಾಡಿದರು, ತಾವು ಇದನ್ನು ಮಾಡಲೇಬೇಕು, ಕೆಲವು ಸಲಹೆ ಸೂಚನೆಗಳನ್ನು ಭಾರತೀಯ ಜನತಾ ಪಕ್ಷ ಕೆಲವು ಸಲಹೆ ಸೂಚನೆಗಳನ್ನು ಆಗಿದೆಯಾ? ನೋಡಿ, ಕೇವಲ ಹಣ ಮಾತ್ರ ಬಿಡುಗಡೆ ಮಾಡಲಾಗಿದೆಯಾ ಅಥವಾ ತಾಲೂಕು ರಚನೆ ಆಗ್ತದೆ? ಯಾಕಂತ ಹೇಳಿದ್ರೆ ಬರೋಬ್ಬರಿ 21 ಇಲಾಖೆಗಳು ವರ್ಗಾವಣೆ ಆಗಬೇಕು, ಒಂದು ತಾಲೂಕು ರಚನೆ ಆಗಬೇಕು ಅಂತಿದ್ರೆ ಅಲ್ಲಿ ಇರ್ತಕ್ಕಂಥ ಕೆಲವು ಸೌಕರ್ಯಗಳು ಬಹುಶಃ ಅನೇಕ ಕೋಟಿಗಳು ಅದಕ್ಕೆ ವ್ಯಯ ಮಾಡಬೇಕಾಗ್ತದೆ. ನೋಡಿ, ಎಲ್ಲವನ್ನು ನಾವು ಸಂಶಯಾತೀತವಾಗಿ ನೋಡ್ಲಿಕ್ಕೆ ಆಗುವುದಿಲ್ಲ.
ಸರ್ಕಾರ ಏನು ಒಳ್ಳೆಯ ಕೆಲಸ ಮಾಡ್ತದೆ ಅದನ್ನು ಸ್ವಾಗತಿಸುವಂಥ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗ್ತದೆ. ತಾಲೂಕು ಆಗಿದೆ ಅಂತ ಈಗಾಗಲೇ ಹಾಗಾದರೆ ಯಾವುದನ್ನು ಕೂಡ ನಾವು ನಂಬಲು ಅಸಾಧ್ಯವಾದಂಥ ಪರಿಸ್ಥಿತಿ. ಬಜೆಟಲ್ಲಿ ತಾಲೂಕು ಘೋಷಣೆ ಆಗಿದೆ, ಅದಕ್ಕೆ ಬೇಕಾಗುವಂಥ ಅನುದಾನ ಘೋಷಣೆ ಆಗಿದೆ. ಈಗಾಗಲೇ ಈ ಹಿಂದೆ ನಮ್ಮ ಕಾಪು ಪುರಸಭೆ ಘೋಷಣೆ ಆಗಿತ್ತು, ಕೆಲವರು ಇದೇ ಭಾರತೀಯ ಜನತಾ ಪಕ್ಷದವರು ವಿರೋಧ ಮಾಡಿದರು, ಪುರಸಭೆ ಬರುದೇ ಇಲ್ಲ ಹೇಳಿದರು, ಪುರಸಭೆ ಬಂದರೆ ಅಲ್ಲಿ ಅನುದಾನ ಇಲ್ಲ ಹೇಳಿದರು, ಜನರಿಗೆ ಹೊರೆ ಆಗ್ತದೆ ಹೇಳಿದರು. ಆದರೆ ಏನಾಯಿತು, ಪುರಸಭೆ ಆಯಿತು. ನೀವೇ ನಮಗೆ ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದಿರಿ. ಭಾರತೀಯ ಜನತಾ ಪಕ್ಷ ಮಿತ್ರರು ಬಹಳಷ್ಟು ಟೀಕೆ ಮಾಡಿದರು. ಕೇವಲ 6 ತಿಂಗಳಲ್ಲಿ ಸುಮಾರು 50 ಕೋಟಿಗೂ ಮಿಕ್ಕಿ ಅಭಿವೃದ್ಧಿ ಯೋಜನೆಗಳು ಅನುಷ್ಠಾನ ಆಯಿತು. ಈ ರೀತಿಯ ಯೋಜನೆಗಳು ಅನುಷ್ಠಾನ ಆಗುವ ಮೂಲಕ ಕಾಪುನ ಜನತೆಯ ಮನಸ್ಸಲ್ಲಿ ದೃಢವಾದಂಥ ನಿಲುವಾಯಿತು. ನಮಗೆ ಪುರಸಭೆಯಿಂದ ಒಳ್ಳೆಯ ಕೆಲವು ಸಂದರ್ಭದಲ್ಲಿ ಅದೊಂದು ರೀತಿಯಾಗಿರ್ತಕ್ಕಂಥ ಹಾಸ್ಯಾಸ್ಪದ ವಿಚಾರ ಅಂತವೂ ಹೇಳ್ಬೋದೇನು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಗ್ರಾಮಗಳಿವೆ, ಇವರು ಪುರಸಭೆಯನ್ನು ನಿರ್ಮಾಣ ಮಾಡಿದರೆ ಅಥವಾ ಇವರು ತಾಲೂಕನ್ನು ನಿರ್ಮಾಣ ಮಾಡಿದರೆ ನಮಗೆ ಗ್ರಾಮಗಳಿಗೆ ಬರ್ತಾ ಇರತಕ್ಕಂಥ ಸೌಲಭ್ಯಗಳು ಕಡಿಮೆ ಆಗ್ತವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ. ಅದು ಎಲ್ಲ ನಾವು ಹೇಳಿದ ಹಾಗೆ ಒಂದು ವರ್ಗ ಅಭಿವೃದ್ಧಿಯನ್ನು, ಅವರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ರಾಜಕೀಯವೇ ಮುಖ್ಯ, ಅಪಪ್ರಚಾರ ಮಾಡ್ತಾರೆ. ಆದರೆ ಜನರಿಗೆ ಅದು ಮನವರಿಕೆ ಆಗಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಆದರೆ ಕಾಪುವಿನ ಜನರಿಗೆ ಈಗಾಗಲೇ ಅದೆಲ್ಲ ಮನವರಿಕೆ ಆಯಿತು. ನಮಗೆ ಪುರಸಭೆ ಬಂದಿರುವುದು ಭಾಳ ಒಳ್ಳೆಯದಾಯಿತು, ಒಳ್ಳೆಯ ಅಭಿವೃದ್ಧಿ ಆಯಿತು, ನಮಗೆ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟುವಂಥ ಕೆಲಸ ಆಯಿತು, ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯ ಅವಕಾಶ ಆಗಿದೆ ಎಂಬುದನ್ನು ಈಗಾಗಲೇ ಮಾಡಿ ನಾವು ಮಾತು ನುಡಿದಂತೆ ನಡೆದಿದ್ದೇವೆ. ಆದ್ದರಿಂದ ಈಗ ತಾಲೂಕಿನ ಬಗ್ಗೆ ನೀವು ಹೇಳಿದಿರಿ, ಕಾಪಲ್ಲಿ ಈಗಾಗಲೇ ತಾಲೂಕಿಗೆ ಪೂರಕವಾಗಿ ನಮ್ಮಲ್ಲಿ ಉಪ ನೋಂದಾವಣೆ ಕಚೇರಿಗೆ ನಾವು ಸ್ಥಳ ಗೊತ್ತುಪಡಿಸಿದ್ದೇವೆ. ನಮಗೆ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಈಗಾಗಲೇ ಆದೇಶ, ಕಾಪುಗೆ ಅವರಿಗೆ ಆದೇಶ ಆಗಿದೆ. ಅದರೊಂದಿಗೆ ನಮಗೆ ಆರೋಗ್ಯ ಕೇಂದ್ರ ಈಗಾಗಲೇ ಕಾಪುವಲ್ಲಿ ಒಂದು ಉತ್ತಮವಾದಂಥ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಈಗಾಗಲೇ ಅನುದಾನ ಮಂಜೂರಾಗಿದೆ. ಹೀಗೆ ಸುಮಾರು ಉಪ ಖಜಾನೆ ಬರ್ತದೆ. ನಾವು ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗಿದ್ದರೆ ಕಾಪುವಿನವರು ಕೆಲವರು ಮುಲ್ಕಿಗೆ ಹೋಗಬೇಕಾಗಿತ್ತು, ಉಡುಪಿಗೆ ಬರಬೇಕಾಗಿತ್ತು. ಈಗಾಗಲೇ ರಿಜಿಸ್ಟರ್ ಕಚೇರಿ ಕೂಡ ಕಾಪುಗೆ ಮಂಜೂರಾತಿ ಆಗಿದೆ. ಹೀಗೆ ಸುಮಾರು 33 ಅಧೀನ ಕಚೇರಿಗಳು ಕಾಪುಗೆ ಬರ್ತದೆ. ಹೆಬ್ರಿಗೆ ಯಾಕೆ ಆಗ್ಲಿಲ್ಲ ತಾಲೂಕು ನೋಡಿ, ಕಾಪುಗೆ ಯಾಕಾಯ್ತು? ಕೇವಲ ಪ್ರಭಾವಿ ಕಾಂಗ್ರೆಸ್ ರಾಜಕಾರಣಿಗಳು ಎಲ್ಲಿದ್ದಾರೋ ಅಲ್ಲಿ ಮಾತ್ರ ಅನುಮತಿ ಸಿಕ್ತು ನೋಡಿ, ಬೇರೆ ಕಡೆಗಳಲ್ಲಿ ಸಿಗ್ಲಿಲ್ಲ. 45 ವರ್ಷದಿಂದ ಮೂಡುಬಿದ್ರೆಯಲ್ಲಿ ಹೋರಾಟ ಆಗ್ತಾ ಇದೆ, ಬಟ್ ಈಗ ಕ್ರೆಡಿಟ್ ಯಾರಿಗೆ ಸಿಕ್ತು ಕೇಳಿದ್ರೆ ಅಭಯ್ ಚಂದ್ರ ಜೈನ್ರಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ನೋಡಿ ಎಲೆಕ್ಷನ್ ಗಿಮಿಕ್, ಮುಂಚಿನವ್ರು ಏನು ಮಾಡ್ತಾ ಇದ್ರು, ಗಿಮಿಕ್ ಮಾಡ್ತಾ ಇದ್ರು, ಅವರಿಗೆ ಬೇಕಾಗಿರಲಿಲ್ಲ, ಅದು ಮಾಡಲೇಬೇಕು ಎಂಬ ಒಂದು ಗುರಿ ಇರಲಿಲ್ಲ. ನಾವು ಜನರಿಗೆ ಕಣ್ಣಿಗೆ ಮಣ್ಣರಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ನಮ್ಮ ನಾಯಕರುಗಳು ಅಭಯ್ ಚಂದ್ರ ಜೈನ್ ಆಗಿರ್ಬೋದು, ಸೊರಕೆಯವರಾಗಿರ್ಬೋದು, ಗೋಪಾಲ್ ಪೂಜಾರಿ ಆಗಿರ್ಬೋದು, ಪ್ರಮೋದ್ ಆಗಿರ್ಬೋದು, ಅವರು ಮಾಡಿರುವಂಥ ಕೆಲಸ ಏನು ಅಂತೇಳಿ, ಇಲ್ಲ ಅದು ಆಗಲೇಬೇಕು ನಮ್ಮ ಕ್ಷೇತ್ರಕ್ಕೆ, ಇಲ್ಲದಿದ್ರೆ ನಾವು ಜನರಿಗೆ ಮೋಸ ಮಾಡಿದಂತ ಆಗ್ತದೆ. ನಮ್ಮನ್ನು ಜನರು ಆಯ್ಕೆ ಮಾಡಿದ್ದಾರೆ, ಜನರಿಗೆ ನಾವು ಮಾತು ಕೊಡಬೇಕು, ಮಾತು ಕೊಟ್ಟನ್ನು ಉಳಿಸಿಕೊಡಬೇಕು ಎಂಬ ಒಂದು ಮಾತಿನ ಮುಖಾಂತರ ಎಲ್ಲರ ಒತ್ತಡ ತಂದರು. ಅಲ್ಲಿ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಶಾಸಕರು, ಅವರು ಮುಖ್ಯ ಸಚೇತಕರು ಕೂಡ ಇದ್ದಾರೆ, ಅವರು ವಿರೋಧ ಪಕ್ಷ ನಾಯಕರು ಕೂಡ ಇದ್ದಾರೆ. ಎಲ್ಲಿ ನಾವು ಒಂದು ಸರಿಯಾದಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡೋದಿಲ್ವಾ ಅಲ್ಲಿ ನಮ್ಮ ಪ್ರಾಮಾಣಿಕತೆ ಪಾರದರ್ಶಕತೆ ಇಲ್ಲದಿದ್ದರೆ ಯಾವುದೇ ಕೆಲಸಗಳು ಪೂರ್ಣಗೊಳ್ಳುವುದಿಲ್ಲ. ಆದ್ದರಿಂದ ಇಲ್ಲಿ ನಮ್ಮವರು ಬಹಳಷ್ಟು ಒತ್ತಡ ತಂದರು, ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದರು, ಅದು ಆ ಮೂಲಕ ಅವರವರ ಕ್ಷೇತ್ರದಲ್ಲಿ ಏನು ಆಗಬೇಕು ಅದನ್ನು ಮಾಡಿಕೊಂಡಿದ್ದಾರೆ. ಎಸ್ ಖಂಡಿತ, ಸೊರಕೆ ಅವರಿಗಾಗಿರ್ಬೋದು, ಪ್ರಮೋದ್ ಮಥುರಾಶ್ರ ಅವರಿಗಾಗಿರ್ಬೋದು, ನೇರವಾಗಿ ಮುಖ್ಯಮಂತ್ರಿಗೆ ಪ್ರೆಷರನ್ನು ತರುವಂಥ ಕೆಪಾಸಿಟಿ ಇದೆ. ಇದರ ನಡುವೆ ಈ ಹೋರಾಟದ ನಾಟಕಗಳು ಯಾಕೆ ಅಂತ ನೋಡಿ, ಯಾವುದೇ ಒಂದು ಕೆಲಸ ಆಗಬೇಕಾದರೆ ಅಲ್ಲಿ ಜನಜಾಗೃತಿ ಆಗಬೇಕು. ಜನರ ಕೂಗು ಇಲ್ಲದಿದ್ರೆ ತಾಲೂಕು ಯಾಕೆ ಅಥವಾ ಅಭಿವೃದ್ಧಿ ಯಾಕೆ? ಕೂಗು ಹಾಗಾದ್ರೆ ಈ ಮೊದಲು ಇರಲಿಲ್ಲ ಅಂತ ಹೇಳ್ತಾರೆ. ಜನರ ಕಾಪು ಅಷ್ಟು ಜನರು ಕೂಡ ಹೋರಾಟವನ್ನು ಮಾಡಿದ್ರು. ಇತ್ತ ನಡುವೆ ಕಾಂಗ್ರೆಸ್ನವರು ತಮ್ಮದೇ ಆಗಿರ್ತಕ್ಕಂಥ ಬ್ಯಾನರ್ ಅನ್ನ, ಸೊ ಕಾಂಗ್ರೆಸ್ ಪಕ್ಷವನ್ನ ಬಾವುಟವನ್ನ ಖಂಡಿತವಾಗಿ ನೀವು ಪ್ರದರ್ಶಿಸಿ. ಕಾಂಗ್ರೆಸ್ನ ಹೋರಾಟದಲ್ಲಿ ಯಾರು ಮುಖ್ಯವಾಗಿದ್ರು ಅಂತ ಕೇಳಿದ್ರೆ ಒಂದು ಸೊರಕೆ, ಇನ್ನೊಂದು ದೇವಿಪ್ರಸಾದ್ ಶೆಟ್ಟಿ ಮತ್ತು ಕಾಂಗ್ರೆಸ್ನ ಕೆಲವು ಮುಖಂಡರು ಮಾತ್ರ. ನೋಡಿ, ಎಲ್ಲಿ ಕೂಡ ನಾವು ಎಷ್ಟು ಪಾರದರ್ಶಕತೆ ಕೊಟ್ಟ ಮಾತನ್ನು ಉಳಿಸಿದ್ದೇವೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ನಮ್ಮ ಹೋರಾಟದ ಪ್ರಥಮ ಹಂತದಲ್ಲಿ ಬಂದಿದ್ದರು, ಸಭೆಯಲ್ಲಿ ಅವರೇ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು, ಅವರೇ ಪದಾಧಿಕಾರಿಗಳು ಕೂಡ ಸ್ವಯಂ ಸ್ಫೂರ್ತಿಯಿಂದ ಆಗಿದ್ದರು, ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ, ಇದು ಜನಪರವಾದಂಥ ನಿಲುವು, ಇದರಲ್ಲಿ ಯಾವುದೇ ರಾಜಕಾರಣ ಮಾಡಬಾರ್ದು ಅಂತ ಘಂಟಾಘೋಷವಾಗಿ ಮೈಕಿನ ಮುಂದೆ ಹೇಳಿದರು. ಸ್ವಲ್ಪ ದಿನ ಆದಾಗ ನಮ್ಮ ಬಿಜೆಪಿಯ ಮೇಲ್ ಹೈಕಮಾಂಡ್ನಿಂದ ಅವರಿಗೆ ಒತ್ತಡ ಬಂತು,
ತಾವು ಸೊರಕೆಯನ್ನು ಪ್ರತಿಬಿಂಬಿಸುವಂತ ಕೆಲಸವನ್ನು ಮಾಡಬೇರಿ, ಅವರಿಗೆ ವೈಭವೀಕರಿಸುವಂತ ಕೆಲಸವನ್ನು ಮಾಡ್ತಾ ಇದ್ರಿ, ನೀವು ಆ ಹೋರಾಟ ಸಮಿತಿಯಿಂದ ಹಿಂದೆ ಸರಿಬೇಕು ಅಂತ ಹೇಳಿದ್ರು. ಹಾಗಾದ್ರೆ ವೈಭವೀಕರಿಸುವಂತ ಕೆಲಸ ಆದದ್ದಂತೂ ಸತ್ಯ. ಬಿಜೆಪಿ ಅವರಿಗೆ ನಾವು ಕಾಂಗ್ರೆಸ್ನವರು ಹೇಳಿದಲ್ಲ, ಬಿಜೆಪಿ ಅವರಿಂದ ಬಂದಂತ ಒಂದು ಸೂಚನೆ. ಆದ್ರಿಂದ ಈ ಬಿಜೆಪಿ ಅವರಿಗೆ ಯಾವುದೇ ರೀತಿಯ ಜನಪರ ನಿಲುವು ಇಲ್ಲ. ಆದರೆ ನಾವು ಏನು ನಾವು ಹೇಳಿದೀವಿ, ಇದು ರಾಜಕೀಯ ಅಲ್ಲ, ಇದರಲ್ಲಿ ನಾವು ಧ್ವಜ ಹಿಡಿದುಕೊಳ್ಳುವುದಿಲ್ಲ ಅಥವಾ ಸೊರಕೆಯವರ ಬ್ಯಾನರ್ ಹಾಕುವುದಿಲ್ಲ ಅಂತ ಏನು ಹೇಳಿದ್ದೀವಿ ಅದನ್ನು ಅಕ್ಷರಕ್ಷ ನಾವು ಪಾದಯಾತ್ರೆಯಲ್ಲಿ ಮಾಡಿ ತೋರಿಸಿದ್ದೀವಿ. ಒಂದೇ ಒಂದು ನಾವು ಕಾಂಗ್ರೆಸ್ ಧ್ವಜವನ್ನು ಹಿಡಿಯಲಿಲ್ಲ. ಅದಕ್ಕೊಂದು ಹೋರಾಟ ಸಮಿತಿಯನ್ನು ನಿರ್ಮಾಣ ಮಾಡಿ ಸನ್ಮಾನ್ಯ ಸಮಾಜ ಸೇವಕರಾದಂಥ ಲೀಡರ್ಶಿಪ್ರ ನೇತೃತ್ವದಲ್ಲಿ ಒಂದು ಅದಕ್ಕೆ ಬೇರೆ ಧ್ವಜವನ್ನು ಮಾಡಿ ಆ ಧ್ವಜದ ಮೂಲಕ ನಾವು ಹೆಜ್ಮಾಡಿಯಿಂದ ನಾವು ಉಡುಪಿವರೆಗೆ ಪಾದಯಾತ್ರೆ ಮಾಡಿದೆವು, ಜನ ಜಾಗೃತಿ ಮಾಡಿದೆವು, ಜನರಿಗೆ ತಾಲೂಕು ಯಾಕೆ ಬೇಕು ಎಂಬುದ ಉದ್ದೇಶವನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರಿಂದ ನಾವು ಯಶಸ್ವಿಯಾಗಿದ್ದೇವೆ, ಭಾಳ ಸಂತೋಷ ಆಗಿದೆ, ಚರಿತ್ರೆ ಆಗಿದೆ ನಮ್ಮ ಕಾಪುವಲ್ಲಿ. ಕಾಪುನ ಜನತೆಯ ಮನದಲ್ಲಿ ಯಾವತ್ತೂ ಕೂಡ ಅಚ್ಚಳಿಯದಂಥ ಕೆಲಸವನ್ನು ಸನ್ಮಾನ್ಯ ಸೊರಕೆಯವರು ಮಾಡಿದ್ದಾರೆ. ಯಾಕೆ ಭಾರತೀಯ ಜನತಾ ಪಕ್ಷ ಹೊಟ್ಟೆಕಿಚ್ಚು ಮಾಡಿಕೊಳ್ಳೋದು, ಬನ್ನಿ ಸ್ವಾಗತ ಮಾಡಿ, ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸಿ ಅಂತ ನಾವು ಹೇಳುವಂಥದ್ದು. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಅರ್ಥಾತ್ ಮುಂದಿನ ಎಲೆಕ್ಷನ್ನಾಗೆ ಇರುವಂಥದ್ದು ಕೇವಲ 14 ತಿಂಗಳುಗಳು. ಸೊ 1 ವರ್ಷ 3 ತಿಂಗಳೇನೋ ಇದೆ. ಈ ಅವಧಿಯಲ್ಲಿ ನಿಮಗೆ ತಾಲೂಕು ರಚನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ನೋಡಿ, ಕೇವಲ ಬಜೆಟ್ನಲ್ಲಿ ಮಂಡನೆ ಮಾಡಿದರೆ ಸಾಕಾಗ್ತದಾ ಅಥವಾ ತಾಲೂಕು ರಚನೆ ಮಾಡಿ? ನಾವು 6 ತಿಂಗಳೊಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತೇವೆ. ಮಿನಿ ವಿಧಾನಸೌಧವನ್ನು ಕೂಡ ರಚನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ನಾಯಕರು ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅವರು ಹೇಳಿದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ಎಲ್ಲೂ ಕೂಡ ರಾಜಕೀಯ ಮಾಡಿಲ್ಲ. ಸುಮಾರು ಪ್ರಸಕ್ತ ವರ್ಷ 260 ಕೋಟಿ ರೂಪಾಯಿಯ ಕಾಮಗಾರಿಗೆ ಮಂಜೂರಾತಿ ದೊರಕಿಸಿಕೊಟ್ಟಿದ್ದಾರೆ. ವಿವಿಧ ರಸ್ತೆಗಳ ಅಗಲೀಕರಣ ಆಗಿದೆ, ಕುಡಿಯುವ ನೀರಿಗೆ ವಿವಿಧ ಯೋಜನೆಗಳಾಗಿದೆ, ನಮ್ಮ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. 7 ದಶಕಗಳಿಂದ ಕಸ ಇಳುವರಿ ಮಾಡಲಿಕ್ಕೆ ಕಾಪುವಿನಲ್ಲಿ ಯಾವುದೇ ರಾಜಕಾರಣಿಗೆ ಆಗಿಲ್ಲ. ಕೇವಲ ಅವರು 3 ವರ್ಷದಲ್ಲಿ ಅದನ್ನು ಸಂಪೂರ್ಣ ಕಸ ಇಳುವರಿಗೆ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಕುರುಡೀಕರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ಅನುದಾನವನ್ನು ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಏನು ಗುರಿ ಉದ್ದೇಶ ಇದೆ, ತಾಲೂಕು ಕಚೇರಿ ಕಾಪುವಲ್ಲಿ ಆಗ್ತದೆ. ಈಗಾಗಲೇ ಅದಕ್ಕೆ ಅತಿ ಜರೂರಾಗಿ ಬೇಕಾಗುವಂಥ ಕಟ್ಟಡ ನಮ್ಮ ಪುರಸಭೆಯಲ್ಲಿ ಈಗಾಗಲೇ ನಾವು ಗೊತ್ತುಪಡಿಸಿದ್ದೇವೆ. ಈಗ ಒಂದು ತಿಂಗಳೊಳಗೆ ನಮಗೆ ತಹಶೀಲ್ದಾರ್, ವಿಶೇಷ ತಹಶೀಲ್ದಾರ್ ನೇಮಕ ಆಗ್ತದೆ. 6 ತಿಂಗಳೊಳಗೆ ಮಿನಿ ವಿಧಾನಸೌಧದ ಕಟ್ಟಡ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂರಕವಾದ ಈಗಾಗಲೇ ಬಿಜೆಪಿಯವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾವ ಬಿಜೆಪಿಯವರು ಅವರಿಗೆ ಅಲ್ಲಿ ಸರಿಯಾದಂಥ ಭದ್ರ ನೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲಿ ಏನು ಜನರು ಏನು ಬಯಸುವುದು, ಅಭಿವೃದ್ಧಿ. ಅಭಿವೃದ್ಧಿ ಜನರಿಗೆ ಮುಖ್ಯ ಹೊರತು ರಾಜಕಾರಣವನ್ನೇ ಅವರು ಅಲ್ಲಿ ನಮ್ಮ ಕಾಪು ಕ್ಷೇತ್ರದ ಜನರು ಬಯಸುವುದಲ್ಲ. ಅಭಿವೃದ್ಧಿ ಏನೇನು ಜನರು ಬಯಸಿದ್ದಾರೆ ಅದಕ್ಕಿಂತ 3 ಪಟ್ಟು ಅಭಿವೃದ್ಧಿ ಆಗಿದೆ. ಒಂದೊಂದು ಗ್ರಾಮ ಪಂಚಾಯತಿಗೆ 8-8 ಬಾರಿ ಒಬ್ಬ ಶಾಸಕನಾಗಿ ಸಚಿವನಾಗಿ ಭೇಟಿ ಕೊಟ್ಟದಿದ್ದರೆ ಅದು ರಾಜ್ಯದಲ್ಲೇ ಸೊರಕೆಯವರು ಮಾತ್ರ, ಜನರ ಬಾಗಿಲಿಗೆ ಮನೆ ಬಾಗಿಲಿಗೆ ಸರ್ಕಾರವನ್ನು ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಸೊರಕೆಯವರು ಒಬ್ಬ ಒಳ್ಳೆಯ ನಾಯಕ, ಅವರಲ್ಲಿ ಇದು ಕಲ್ಮಶ ಇಲ್ಲ, ಪಾರದರ್ಶಕ ಇದ್ದಾರೆ, ಅವರ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಎಲ್ಲಿ ಕೂಡ ಸೊರಕೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರ ಲಂಚಕ್ಕೆ ಕೈ ಕೊಟ್ಟಿದ್ದಾರೆ ಎಂಬ ಮಾತು ಇಲ್ಲ. ಅದಕ್ಕಿಂತ ಒಳ್ಳೆಯ ನಾಯಕ ನಮಗೆ ಯಾರು ಬೇಕು? ಸಚಿವ ಸಂಪುಟದಿಂದ ನೋಡಿ, ಅವರು ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳುವಂಥದ್ದು, ತೆಗೆಯುವಂಥದ್ದು ಅವರ ಒಳ್ಳೆತನವೇ ಅವರ ಸಚಿವದಿಂದ ಹೋಗಿದ್ದೆ. ಅವರ ಒಳ್ಳೆತನ, ಉತ್ತಮ ನಡತೆ. ಹಾಗಾದ್ರೆ ಒಳ್ಳೆಯವರಿಗೆ ಕಾಂಗ್ರೆಸ್ ಅಲ್ಲಿ ಜಾಗ ಇಲ್ಲ ಅಂತ ಆಯ್ತು. ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ, ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ತಾಲೂಕು ತಕರಾರು ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ಇವತ್ತು ತಾಲೂಕು ರಚನೆಯ ಕುರಿತಾಗಿ ಅಥವಾ ಈ ಬಾರಿಯ ಬಜೆಟ್ ಮಂಡನೆ ಕುರಿತಾಗಿ ವಿರೋಧಗಳು ತೀವ್ರವಾಗಿರ್ತಕ್ಕಂತಹ ವಿರೋಧಗಳು ಈ ಬಾರಿಯ ಬಿಜೆಪಿಯ ಕೆಲವು ಮುಖಂಡರಿಂದ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಇದು ಕಾರ್ಯರೂಪಕ್ಕೆ ಬರ್ತದ ಅಥವಾ ಇನ್ನು ಮುಂದೆ ಇವತ್ತು ಈಗಾಗಲೇ ದೇವಪ್ರಸಾದ್ ಶೆಟ್ಟಿ ಅವರು ಹೇಳಿದ ಹಾಗೆ 6 ತಿಂಗಳ ಒಳಗೆ ಎಲ್ಲ ಕಾರ್ಯಗಳು ಮುಗಿತವೆ ಅಂತ. ಸೊ ಅವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇವೆ. ದೇವಿಪ್ರಕಾಶ್ ಶೆಟ್ಟಿ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಟ್ಟಾರೆಯಾಗಿ ಜನರು ನಿಮ್ಮೊಂದಿಗಿದ್ದಾರಾ ಇದೇ ಪ್ರಶ್ನೆ. ಸೊ ಏನೇ ಇರಲಿ ಇವತ್ತು ನೀವು ಹೇಳ್ತೀರಾ ಇಲ್ಲ ನಮ್ಮ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳುವುದಿಲ್ಲ ಅಂತ ಹೇಳಿ ಎಷ್ಟೇ ಆದರೂ ಒಂದು ಕಡೆಯಿಂದ ರಾಜಕೀಯ ಸಪೋರ್ಟ್ ನಿಮಗೆ ಬೇಕಾಗ್ತದೆ. ಸೊ ಈಗ ಮುಂದಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ತದೋ ಕಾಪುವಿನಲ್ಲಿ ಅಥವಾ ಕಾಂಗ್ರೆಸ್ ಗೆಲ್ತದೋ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅತ್ತ ಮೋದಿಯ ಅಲೆ ಇದೆ, ಇತ್ತ ತಾಲೂಕು ರಚನೆಯ ಅಲೆ ಕೂಡ ಇದೆ. ಸೊ ಇವೆರಡರಲ್ಲಿ ಯಾವುದು ಗೆಲ್ತದೆ ಅನ್ನೋದು ಮುಖ್ಯವಾಗ್ತದೆ. ಕಾಪುವಲ್ಲಿ ಸೊರಕೆಯವರ ಅಲೆ ಪ್ರಬಲವಾಗಿದೆ, ಅವರ ಅಭಿವೃದ್ಧಿ ಅಲೆ ಇದೆ, ಅವರ ಜನರಲ್ಲಿ ಅವರು ಜನಮನಸದಲ್ಲಿ ಮಾಡುವಂಥ ಕೆಲಸ, ಅವರು ಜನರ ಹತ್ತಿರ ಹೋಗಿ ಮಾಡುವಂಥ ಕಾರ್ಯ ಎಲ್ಲವೂ ಕೂಡ ಜನ ಮೆಚ್ಚಿಕೊಂಡಿದ್ದಾರೆ. ಅವರು ಏನು ನುಡಿದಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಅದು ಕಾಪುವಿನ ಜನರು ಅವರ ಬಗ್ಗೆ ಬಹಳಷ್ಟು ವಿಶ್ವಾಸವನ್ನು ಹೊಂದಿದ್ದಾರೆ. ಸೊರಕೆಯವರನ್ನು ಇನ್ನಷ್ಟು ನಾವು ಅವರಿಗೆ ಬೆಂಬಲ ಕೊಟ್ಟರೆ, ಅವರಿಗೆ ಇನ್ನಷ್ಟು ಸ್ವಲ್ಪ ನಾವು ಸಹಕಾರ ಮಾಡಿದರೆ ಇನ್ನು ಎಷ್ಟು ಕಾಪು ಅಭಿವೃದ್ಧಿ ಆಗಬಹುದು, ಇನ್ನೂ ಯಾವ ರೀತಿಯಲ್ಲಿ ಕಾಪುವನ್ನು ನಾವು ನೋಡಬಹುದು. ಅದ ನಾವು ಇತಿಹಾಸ ನೋಡಿದಾಗ ಕಾಪು ರಕ್ಷಣಾಪುರ ಎಂಬ ಹೆಸರಿತ್ತು, ಆದರೆ ಈಗ ಕಾಪು ಒಂದು ಆಕರ್ಷಣಾ ಕೇಂದ್ರ ಆಗಿದೆ. ನೀವು ಕಾಪು ಪೇಟೆಗೆ ಒಂದು 5 ವರ್ಷದ ಹಿಂದೆ ಒಂದು ಸುತ್ತು ನಾವು ಕಾಪು ಪೇಟೆಯಲ್ಲಿ ಸಂಚರಿಸಬೇಕಾದ್ರೆ ಮೂಗಿಗೆ ಕೈ ಇಟ್ಟುಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಅತ್ಯಂತ ಸುಂದರವಾದಂಥ, ಸ್ವಚ್ಛವಾದಂಥ, ಅತ್ಯಂತ ಆಕರ್ಷಣೀಯವಾದಂಥ ಕಾಪು ಆಗಿದೆ. ಎಲ್ಲಿ ನೋಡಿದರೆ ಅಲ್ಲಿ ಭಾಳ ಹಸಿರು ಕಾಣುವಂಥ ಕಾಪು ಆಗಿದೆ. ಒಂದು ಕಡೆ ಕಡಲ ಕಿನಾರೆ ಪ್ರವಾಸೋದ್ಯಮವನ್ನು ಅತ್ಯಂತ ಉತ್ತೇಜನವನ್ನು ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಸೊರಕೆಯವರು ಮಾಡಿದ್ದಾರೆ. ಪಡುಬಿದ್ರಿ ಬೀಚನ್ನು, ಕಾಪು ಬೀಚನ್ನು ಸಮಗ್ರವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಣ ಕೇಂದ್ರವನ್ನಾಗಿ ರೂಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯ ಕಾಪುವಲ್ಲಿ ಮಾಡುವಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರ ನಡುವೆ ತಾವು ಅನೇಕ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇವೆ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಮಟ್ಟ ರತ್ನಾಕರ್ ಹೆಗ್ಡೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಮಟ್ಟ ರತ್ನಾಕರ್ ಹೆಗ್ಡೆ ಅವರಲ್ಲಿ ಹಲೋ ಸರ್, ಬಹುಶಃ ಕಡಿತುಕೊಳ್ತು ಅಂತ ಕಾಣಿಸ್ತದೆ. ಸೊ ಸದ್ಯದಲ್ಲೇ ಮತ್ತೊಮ್ಮೆ ಪ್ರಯತ್ನಿಸ್ತೇವೆ. ಇವತ್ತು ಇಷ್ಟೆಲ್ಲ ಹಾಗಾದರೆ ನೀವು ಇಷ್ಟೆಲ್ಲ ಪ್ರಗತಿ ಮಾಡುವಾಗಲೂ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ತೀರಾ? ನೋಡಿ, ವಿರೋಧ ಪಕ್ಷದವರು ಇರುವಂಥದ್ದು ವಿರೋಧ ಮಾಡಲಿಕ್ಕೆ, ಆಡಳಿತ ಪಕ್ಷದವರು ಏನು ಮಾಡಿದರೂ ಕೂಡ ಅವರಿಗೆ ಅದು ಸರಿ ಕಾಣ್ತಾ ಇಲ್ಲ. ಆದರೆ ಜನರಿಗೆ ಅದು ಯಾವ ರೀತಿ ಅವರು ಜನರು ಬಳಸಿಕೊಂಡಿದ್ದಾರೆ, ಅಭಿವೃದ್ಧಿ ಯಾವ ರೀತಿ. ಸರ್, ಮಟ್ಟ ರತ್ನಾಕರ್ ಹೆಗ್ಡೆ ಅವರಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ, ಲೈವ್ನಲ್ಲಿದ್ದಾರೆ. ಸೊ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂತೂ ಇಂತೂ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಇರುವಾಗ ತಾಲೂಕು ರಚನೆ ಆಯಿತು ಅನ್ನುವಂಥ ಮಾತಿದೆ. ಸೊ ಅವರು ಕೂಡ ಅದನ್ನೇ ಹೇಳಿಕೊಳ್ತಾ ಇದ್ದಾರೆ. ತಾಲೂಕು ರಚನೆ ಆಗಿಲ್ಲ, ತಾಲೂಕು ಘೋಷಣೆ ಆಗಿದೆ. ತಾಲೂಕು ಘೋಷಣೆಯನ್ನ ಬ್ರಹ್ಮ ಅವರ ಮತ್ತು ಬಂದೂರನ್ನ ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಘೋಷಣೆ ಮಾಡಿದ್ರು, ಆದ್ರೆ ಅವರು ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ನಮ್ಗೆ ಕಾರ್ಯರೂಪ ತರಲಿಕ್ಕೆ ಸರ್ಕಾರ ಆಗ ಅವಧಿ ಮುಗಿದು ಹೋಯ್ತು. ಮುಂದಿನ ಸರ್ಕಾರ ಕಾಂಗ್ರೆಸ್ ಬಂದಾಗ ಅದಕ್ಕೆ ಬಜೆಟ್ ಅಧಿಸೂಚನೆ ಕೊಡಲಿಲ್ಲ. ಎಲ್ಲಿಬೇಕಂದ್ರೆ ಬ್ರಹ್ಮಾವರದಲ್ಲಿ ತಾಲೂಕು ಕೇಂದ್ರಗಳಿಗೆ ಮೀಸಲಿಟ್ಟಂತ ಜಾಗವನ್ನ ಹೌಸಿಂಗ್ ಬೋರ್ಡ್ ಅವರಿಗೆ ಮಾರಿ ಅಥವಾ ಲೀಸಿ ಕೊಟ್ಟ ಅದನ್ನು ಹೌಸ್ ಸೈಟ್ಗಳನ್ನ ಮಾಡಿ ಬ್ರಹ್ಮಾವರ ತಾಲೂಕೆ ಆಗಬಾರ್ದೆಂಬ ರೀತಿಯಲ್ಲಿ ಕಾಂಗ್ರೆಸ್ನವರು ವರ್ತನೆಯನ್ನ ಮಾಡಿದ್ದಾರೆ. ಇವತ್ತು ನನಗೆ ಸಂತೋಷ ಆಗಿದೆ. ಮತ್ತೆ ಬಜೆಟ್ನಲ್ಲಿ 49 ತಾಲೂಕುಗಳು ಅದರಲ್ಲೂ ಕೂಡ ಬೈಂದೂರು, ಬ್ರಹ್ಮಾವರ, ಕಾಪು, ಮೂಡುಬಿದ್ರೆಲ್ಲ ಘೋಷಣೆ ಆಗಿದೆ. ಆದ್ರೆ ಇದು ತಮಾಷೆ ಆಗಿ ಹೋಗಿದೆ. 49 ತಾಲೂಕುಗಳ ಘೋಷಣೆ ಮಾಡಿದ ಸರ್ಕಾರ ಬಜೆಟ್ನಲ್ಲಿ ಅಲೋಕೇಶನ್ ಕೊಟ್ಟದ್ದು ಕೇವಲ 100 ಕೋಟಿ. ಒಂದು ತಾಲೂಕು ಮಾಡಬೇಕಾದ್ರೆ ಅಲ್ಲಿ ಕೋರ್ಟ್ ಇಂದ ಹಿಡಿದು ಸಬ್ಜಿಸ್ಟ್ ಆಫೀಸ್ ಇಂದ ಹಿಡಿದು ತಹಶೀಲ್ದಾರ ಕಚೇರಿಯಿಂದ ಹಿಡಿದು ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಇಲಾಖೆಗಳು ಬರಬೇಕಾದ್ರೆ ಕನಿಷ್ಠ ಒಂದೊಂದು ತಾಲೂಕಿಗೆ 100-200 ಕೋಟಿ ರೂಪಾಯಿಗಳ ಬಜೆಟ್ ಅಲೋಕೇಶನ್ ಬೇಕಿತ್ತು. 2 ಕೋಟಿ ರೂಪಾಯಿಗಳ 49 ತಾಲೂಕುಗಳಿಗೆ 100 ಕೋಟಿ ಅಂದ್ರೆ ಒಂದು ತಾಲೂಕಿಗೆ 2 ಕೋಟಿ ರೂಪಾಯಿ. 2 ಕೋಟಿ ರೂಪಾಯಿ ಇಟ್ಕೊಂಡ್ರೆ ನಿಮಗೊಂದು ತಹಶೀಲ್ದಾರ ಕಚೇರಿಯನ್ನು ಕೂಡ ಕೇಂದ್ರ ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಅವರು
ಅದು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರ್ಬೋದು ಅಥವಾ ಸರ್ಕಾರ ಬೇರೆ ಆಗ್ತದೆ ಖಂಡಿತ. ಆವಾಗ ತಾಲೂಕನ್ನ ನಿಜವಾಗಿ ರಚನೆ ಮಾಡಬೇಕಾದ್ರು ಮುಂದಿನ ಸರ್ಕಾರ ಬಂದ, ಯಾಕಂದ್ರೆ ಜಲದೇಶನೇ ಕೊಡಲಿಲ್ಲ. ಇವತ್ತು ತಾವು ಮಾಡಿದಂತ ವೈಭವೀಕರಣ ಮಾಡುವಷ್ಟು ಕಾಂಗ್ರೆಸ್ನವರಿಗೆ ನೈತಿಕತೆ ಇಲ್ಲ. ಹಿಂದೆ ಆದ್ರಿಂದ ಮತ್ತೆ ಪುನರ್ವತಿ ಅವರು ಘೋಷಣೆ ಮಾಡಿದ್ದಾರೆ, ಅಂದ್ರೆ ಕಾಪು ಒಂದು ಸೇರಿದೆ, ಅದು ಸಂತೋಷ. ಆದ್ರೆ ಬಜೆಟ್ ಅಲೋಕೇಶನ್ ಇಲ್ಲದ್ರಿಂದಾಗಿ ಈ ಸರ್ಕಾರದಿಂದ ತಾಲೂಕುಗಳನ್ನ ಮಾಡಲು ಸಾಧ್ಯ ಇಲ್ಲ. ದೇವಿಪ್ರಸಾದ್ ಶೆಟ್ಟಿ ಅವರ ಉತ್ತರ ಈಗ ಬೇಕಾಗಿದೆ. ಪೂರ್ಣ ರೂಪದಲ್ಲಿ ಅನುಷ್ಠಾನಗೊಳಿಸಬಹುದು, ಅನುಷ್ಠಾನ ಆಗಬೇಕು ಬೇಗನೆ. ಮತ್ತು ಇವತ್ತು ಸಾಧ್ಯ ಆದ್ರೆ ಅನುದಾನ, ಇವತ್ತು ಬಜೆಟ್ ಮೇಲೆ ಅನುದಾನ ಬೇಡಿಕೆಗಳೆಲ್ಲ ಆಗುವಾಗ ಇದಕ್ಕಿನ್ನಷ್ಟು ಬಜೆಟ್ ಅಲ್ಲಿ ಅಲೋಕೇಶನ್ ಕೊಡ್ಬೋದು, ಬಜೆಟ್ ಅಲ್ಲಿ ಹೇಳಬೇಕು ಕೂಡ ಇನ್ನಷ್ಟು ಕೊಡ್ಬೋದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಿಜವಾದ ಇಷ್ಟ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೊಂದು 500 ಕೋಟಿ ರೂಪಾಯಿಗಳನ್ನಾದ್ರೂ ಅಥವಾ ಒಂದು ಕನಿಷ್ಠ 500 ಕೋಟಿ ರೂಪಾಯಿಗಳನ್ನ ತಾಲೂಕು ರಚನೆಗೆ ಮೀಸಲಿಡಲಿ. ತನ್ಮೂಲಕ ಕೇವಲ ಬಾಯಿ ಮಾತ್ರ ಅಥವಾ ಒಂದು ಕೇವಲ ಕಾಗದದ ಮೇಲೆ ಘೋಷಣೆ ಆಗದೆ ನಿಜವಾದ ಅನುಷ್ಠಾನಗೊಳ್ಳುವ ಪ್ರಯತ್ನವನ್ನು ಮಾಡಲಿ. ಅದಕ್ಕೆ ಮುಂದಿನ ಸರ್ಕಾರ ಮಾಡುತ್ತೆ ಅದನ್ನು ಕಾಂಗ್ರೆಸ್ ತನಗೆ ತಾವು ಮಾಡಿದಂತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅನಾವಶ್ಯಕವಾಗಿ ಅದನ್ನ ವೈಭವೀಕರಣ ಮಾಡುವುದು ನ್ಯಾಯೋಚಿತ ಅಲ್ಲ. ಏನು ಯಾವುದೇ ಸರ್ಕಾರ ಮಾಡದ ಕೆಲಸವನ್ನು ಇವರು ಮಾಡಿದ್ದಲ್ಲ. ಯಾವ ಎಲ್ರು ಮಾಡೋದನ್ನು ಇವರು ಮಾಡ್ತಾ ಇದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಹೋದ್ರೆ ಇನ್ನೊಂದು 10 ತಾಲೂಕು ರೋಡ್ ಘೋಷಣೆ ಆಗ್ಬಹುದು. ಹಿಂದೆ ಜನತಾದಳ ಸರ್ಕಾರ ಇರುವಾಗ ಜಯಂತ್ ಪಟೇಲ್ ರವರು ಮುಖ್ಯಮಂತ್ರಿಯಾಗಿದ್ದಾಗ, ಜಯಪ್ರಕಾಶ್ ರೆಡ್ಡಿ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ, ರಮೇಶ್ ಜಿಗಜಿಣಗಿ ರೆವಿನ್ಯೂ ಸಚಿವರಾಗಿದ್ದಾಗ ಉಡುಪಿ ಜಿಲ್ಲೆಯನ್ನ ಘೋಷಣೆ ಮಾಡಿದೆ. ಅದಕ್ಕಿಂತ ದೊಡ್ಡ ಸಾಧನೆ ಇದೆಲ್ಲ ಆವಾಗ ಮಾಡಿದ್ದಾರೆ. ಅಭಿನಂದಿಸಬೇಕು ಯಾರನ್ನ, ಜಯಂತ್ ಪಟೇಲ್ರನ್ನ, ಜಯಪ್ರಕಾಶ್ ರೆಡ್ಡಿ ಅವರನ್ನ ಮತ್ತು ಜಿಗಜಿಣಗಿ ಅವರನ್ನ ಅಭಿನಂದಿಸಬೇಕು. ನಮಗೊಂದು ಜಿಲ್ಲೆಯನ್ನ ಕೊಟ್ಟಿದೆ, ಜಿಲ್ಲೆ ಕೊಟ್ಟದ್ರಿಂದ ಇವತ್ತು ಉಡುಪಿ ಜಿಲ್ಲೆಗೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ 1000 ಕೋಟಿ ರೂಪಾಯಿ ಅನುದಾನ ಬಂದಿದೆ, ಒಂದಷ್ಟು ಅಭಿವೃದ್ಧಿಗಳು ಆಗಿದೆ. ಒಂದು ಜಿಲ್ಲೆ ಪೂರ್ತಿಯಾಗಿ ಒಂದು ಡಾಕ್ಟರ್ ವಿಎಸ್ ಆಚಾರ್ಯನ ನೇಮಿಸಬೇಕು. ಅವರು ಜಿಲ್ಲೆ ಆದ ನಂತರ ಬಂದು ಮಂತ್ರಿಯಾಗಿ ದೂರದೃಷ್ಟಿಯಿಂದ ಇವತ್ತು ರಜತಾದ್ರಿ ಜಿಲ್ಲಾಧಿಕಾರಿ ಕಚೇರಿ, ಬಹುಶಃ ರಾಜ್ಯದಲ್ಲಿ ಇಂತಹ ಒಂದು ಕಟ್ಟಡವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂತವರನ್ನ ನಾವು ಮತ್ತೆ ಮತ್ತೆ ನೆನೆಯಬೇಕು. ಮತ್ತು ಆಚಾರ್ಯರು ಇವತ್ತು ಸರ್ಕಾರ ನಿಂತಿದ್ರೆ ನಿನ್ನೆಯ ಬಜೆಟ್ ನಲ್ಲಿ ಒಂದೊಂದು ತಾಲೂಕಿಗೆ ಕನಿಷ್ಠ ಒಂದು 100 ಕೋಟಿ ರೂಪಾಯಿ 50 ಕೋಟಿ ರೂಪಾಯಿ ಏನಾದ್ರು ಇರ್ತಾ ಇತ್ತು. ಕೇವಲ ಘೋಷಣೆ ಆಗಿದೆ, ತಾಲೂಕುಗಳ ರಚನೆ ಆಗಿಲ್ಲ. ಖಂಡಿತವಾಗಿ ಇನ್ನಷ್ಟು ಸಮಯ ಹೋಗ್ತಾ ಇದ್ದು ಹೋಗಬಾರದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಮಾತುಗಳಿಗೆ ದೇವಿಪ್ರಸಾದ್ ಶೆಟ್ಟಿ ಅವರ ಉತ್ತರವನ್ನು ಕೂಡ ಪಡೆದುಕೊಳ್ತೇವೆ. ಒಟ್ಟಾರೆ ಆಗಿ ತಮ್ಮ ಪ್ರಕಾರ ಇವತ್ತು ಕೇವಲ ಒಂದು ಘೋಷಣೆಯನ್ನು ಮಾಡಿದ್ರೆ ಸಾಕಾಗುವುದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ತಮ್ಮ ಮಾತು. ಅದರ ಜೊತೆಯಲ್ಲೇ ಇವತ್ತು ತಾವೇನು ಹೇಳಿದ್ರೆ ಕೇವಲ 300 ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ? ದೇವಿಪ್ರಸಾದ್ ಶೆಟ್ಟಿ ಅವರು 300 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಈ ರೀತಿ ಮೌನ ವಹಿಸಿದ್ರೆ ಹೇಗೆ ಅಂತ ಉತ್ತರ ಬೇಕಾ? ಈಗ ನಮ್ಮ ದಶಕಗಳಿದ್ದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಈ ರಾಜ್ಯದಲ್ಲಿ. ಕಡಬ ತಾಲೂಕಾಗಲೇ 40 ವರ್ಷದ ಹೋರಾಟ ಇತ್ತು. 2 ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಿತ್ತು. ಬ್ರಹ್ಮಾವರದಲ್ಲಿ ಅಥವಾ ಬೈಂದೂರಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನ ಹೋರಾಟ ಆಗಿತ್ತು. ಮೂಡುಬಿದ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ನಡೆದಂತಹ ಹೋರಾಟ ಆಗಿತ್ತು. ಆದರೆ ಇವರಿಗೆ ಆ ತಾಲೂಕನ್ನು ಘೋಷಣೆ ಮಾಡಿ ಅದಕ್ಕೆ ಬೇಕಾಗುವಂತಹ ಬಜೆಟ್ ಮಾಡಲಿಕ್ಕೆ ದಶಕಗಳು 2-2 ಬಾರಿ ಸರ್ಕಾರ ಬಂದರೂ ಆಗಿಲ್ಲ. ಹಾಗಾದ್ರೆ ನಿಮ್ಮದೀಗ ನಾವು ಏನು ಘೋಷಣೆ ಮಾಡಿದ್ದೇವೆ? 300 ಕೋಟಿ ರೂಪಾಯಿ ಅನುದಾನವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದಾರೆ. ಯಾವಾಗ ಒಂದು ತಾಲೂಕು ರಚನೆ ಮಾಡಿ ಇಷ್ಟು ಅನುದಾನವನ್ನು ನಾವು ಗಜೆಟ್ ನೋಟಿಫಿಕೇಶನ್ ಆಗಿ ಬಜೆಟ್ ಅಲ್ಲಿ ಇದನ್ನು ಮೀಸಲಿಟ್ಟ ನಂತರ ಆ ಕಾಮಗಾರಿಗಳಿಗೆ ಚಾಲನೆ ಆಗ್ತದೆ? ಒಂದೇ ಬಾರಿ ಎಲ್ಲವೂ ಘೋಷಣೆ ಆಗಬೇಕು ಅಂತ ಹೇಳಿದರೆ ಆಗುವುದಿಲ್ಲ. ಇವರು ಕೇವಲ ತಾಲೂಕನ್ನು ಅವರ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ್ದಾರೆ ಹೊರತು ಯಾವುದೇ 1 ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಮಟ್ಟ ರತ್ನಾಕರ್ ಹೆಗಡೆ ಅವರು ಕಡೆಯದಾಗಿ ತಾವೇನು ಹೇಳ್ತೀರಾ ಈ ಕುರಿತಾಗಿ? ಜಗದೀಶ್ ಶೆಟ್ಟರ್ ಅವರು ಘೋಷಣೆ ಮಾಡಿದ್ದಾರೆ, ಆದ್ರೆ ಸ್ವಲ್ಪ ದಿನದಲ್ಲಿ ಅವರ ಸರ್ಕಾರದ ಅವಧಿ ಮುಗಿದು ಹೋಗಿದೆ. ನಾವು ಘೋಷಣೆ ಮಾಡಿದ ನಂತರ ಒಂದು 7 ಎಕರೆ ಜಾಗವನ್ನು ಬ್ರಹ್ಮಾವರದಲ್ಲಿ ಮೀಸಲಾಗಿಟ್ಟಿದ್ದೇವೆ. ಆ ನಂತರ ಮೂಡುಬಿದ್ರಿ ದೇವಪ್ರಸಾದ್ ಶೆಟ್ಟರ್ ಹೇಳಿದ್ದಾರೆ, ಮೂಡುಬಿದ್ರಿಯಲ್ಲಿ ಮತ್ತು ಬ್ರಹ್ಮಾವರದಲ್ಲಿ ನಾಡ ಕಚೇರಿಗಳನ್ನ ಮಾಡಿದ್ದಾರೆ, ತಹಶೀಲ್ದಾರ ಕಚೇರಿಗಳನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ತಾಲೂಕು ಸ್ವರೂಪವನ್ನು ಅಲ್ಲಿ ಕೊಟ್ಟಿದೆ, ಎಕ್ಸೆಪ್ಟ್ ಅಪಾಯಿಂಟ್ಮೆಂಟ್ ಅಪ್ಪು ಫುಲ್ ಪ್ಲೇಸ್ ತಹಶೀಲ್ದಾರ್.
ಅಂದ್ರೆ ಒನ್ ಆಫ್ ಸೇರ್ ಇತ್ಯಾದಿ ಮಾಡುವ ಅಧಿಕಾರವನ್ನು ಹೊರತುಪಡಿಸಿ ಸಿಆರ್ ಪಿಸಿರುವ ಕೆಲವೊಂದು ಕಲಂಗಳನ್ನು ಹೊರತುಪಡಿಸಿ ಎಲ್ಲ ಅಧಿಕಾರವನ್ನು ಅಲ್ಲಿನ ತಹಸೀಲ್ದಾರಿಗೆ ಅದು ಮೂಡುಬಿದ್ರಿ ಇರ್ಬೋದು, ಬ್ರಹ್ಮೋರ್ ಇರ್ಬೋದು, ಬೈಂದೂರ್ ಇರ್ಬೋದು, ಎಲ್ಲವನ್ನೂ ಮಾಡಿದ್ದಾರೆ. ಆದ್ರೆ ತಾಲೂಕು ಮಾತ್ರ ಕಟ್ಟಡ ಆಗಿಲ್ಲ, ತಹಸೀಲ್ದಾರ್ ಅಪಾಯಿಂಟ್ಮೆಂಟ್ ಆಗಿಲ್ಲ. ತಾಲೂಕು ಅಂತ ಮತ್ತೆ ಹಾಗಾದ್ರೆ ಈಗ ನೀವು ಮಾಡದ್ದನ್ನ ಇವರು ಮಾಡಿದ್ದಾರೋ ಅಥವಾ ಇವರು ಮಾಡ್ಲಿಕ್ಕೆ ನೀವು ಅನುವು ಮಾಡಿ ಕೊಟ್ಟಿದ್ದಾರೋ, ಇದೊಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ನಾವು ಮಾಡಿದ್ದನ್ನ ಕಾಂಗ್ರೆಸ್ ಅವರು ಮಾಡಿಲ್ಲ, ನಾವು ಏನು ಮಾಡಿದ್ದೇನೆ ಮತ್ತೆ ಅವರು ಘೋಷಣೆ ಮಾಡಿದ್ದಾರೆ. ಅವರು 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 ಕೇವಲ ಘೋಷಣೆ ಮಾಡಿದ್ದಾರೆ, ಅವರು ಪ್ರಚಾರ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ, ನಾವು ಅನುಷ್ಠಾನ ಮಾಡಿದ್ದೇವೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಖಂಡಿತ ಕೂಡ ನಾವು ತಾಲೂಕುಗಳೆಲ್ಲ ಮಾಡೋದ್ರಲ್ಲಿ ಇದ್ದೇವೆ, ಅದಕ್ಕೆ ಬೇಕಾದ ಅನುದಾನ ತರುವುದರಲ್ಲಿ ಇದ್ದೇವೆ. ಖಂಡಿತವಾಗಿ ಮಾಡುವ ಇಚ್ಛೆ ಇತ್ತು ನಮಗೆ. ನಮ್ಮ ಇಚ್ಛೆ ಪ್ರಕಾರ ಮುಂದೆ ದಿನಗಳಲ್ಲಿ ಜನತೆ ತಮಗೆ ಬೆಂಬಲವನ್ನು ಕೊಟ್ರೆ, ಅವರ ಆಶೀರ್ವಾದ ಸರ್ಕಾರ ಬಂದ್ರೆ, ಇನ್ನು ಕೆಲವು ತಾಲೂಕುಗಳೊಟ್ಟಿಗೆ ಈ ಘೋಷಣೆ ತಾಲೂಕುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಎಸ್ 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 ತಮ್ಮ ತಾವು ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು. ಭಾರತೀಯ ಜನತಾ ಪಕ್ಷದವರ ಈ ಅವರಿಗೆ ಇಚ್ಛೆ ಇತ್ತು, ಪೂರೈಕೆ ಮಾಡಲಿಕ್ಕಾಗಿಲ್ಲ, ನಾವು ಘೋಷಣೆ ಮಾಡಿದ್ದೇವೆ ಇದೇ ರೀತಿ ಹೇಳಿ ಹೇಳಿ ಜನರನ್ನು ಮರಳುಗೊಳಿಸಿದ್ದಾರೆ. ಅವರಿಗೆ ಅಧಿಕಾರ ಬಂದಾಗ ಜನಪರ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಮರೆತು ಬಿಡ್ತಾರೆ. ಇವತ್ತು ಮಟ್ಟಾರ್ ಅವ್ರು ಹೇಳೋ ಪ್ರಕಾರ ಕೇವಲ 100 ಅಂತ ಅವ್ರು ಹೇಳಿದ್ರು, ಇಲ್ಲ 300 ಅಂತ. ದಾಖಲೆ ಹೇಳುವ ದಾಖಲೆ 300 ಕೋಟಿ, 21 ಕಚೇರಿಗಳನ್ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಪ್ರತಿಯೊಂದು ತಾಲೂಕಿಗೆ 128 ಕೋಟಿ ರೂಪಾಯಿ ಬೇಕಾಗುತ್ತೆ. ಯಾವುದೇ ಒಂದು 300 ಕೋಟಿಯಲ್ಲಿ ಬರೋಬ್ಬರಿ 49 ತಾಲೂಕುಗಳ ರಚನೆ ಅದು ಕನಸಿನ ಮಾತು ಅನ್ನುವಂಥದ್ದು ಅವರು. ನೋಡಿ, ಯಾವುದೇ ಒಂದು ಸರ್ಕಾರಿ ಇಲಾಖೆಗಳು ಬರುವಂತಹ ಸಂದರ್ಭದಲ್ಲಿ ಒಮ್ಮೆ ಅದಕ್ಕೆ ಇಷ್ಟು ಬಜೆಟ್ ಅಂತ ಘೋಷಣೆ ಮಾಡುವುದಿಲ್ಲ. ಆ ಇಲಾಖೆಗೆ ಪ್ರಥಮ ಹಂತದಲ್ಲಿ ಏನೆಲ್ಲ ಕೆಲಸ ಆಗಬೇಕು, ಈಗಾಗಲೇ ನಮ್ಮಲ್ಲಿ ಬಹಳಷ್ಟು ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು ಖಾಲಿದೆ. ಅಲ್ಲಿ ಅಧಿಕಾರಿಗಳು ಬಂದು ಕೆಲಸ ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕ ಇರುವುದಿಲ್ಲ. ಎಲ್ಲವನ್ನೂ ನಾವು ಸ್ವಂತ ಕಟ್ಟಡ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ಉಡುಪಿ ನ್ಯಾಯಾಲಯ ಕೂಡ ಒಂದು ಕಾಲದಲ್ಲಿ ಬಾಡಿಗೆ ನ್ಯಾಯಾಲಯದಲ್ಲಿತ್ತು, ಈಗ ಸ್ವಂತ ಕಟ್ಟಡ ಆಗಿ ನ್ಯಾಯಾಲಯ ಆಗ್ತಾ ಉಂಟು. ಎಲ್ಲ ಕಡೆ ನಮ್ಮ ತಾಲೂಕು ಆಫೀಸ್ ಎಷ್ಟೋ ಕಡೆ ನಾವು ಬಾಡಿಗೆಯಲ್ಲಿದ್ದೆವು. ರಜತಾದ್ರಿಯಲ್ಲಿ ಕಟ್ಟಡ ಆದ ನಂತರ ಕೂಡ ನಾವು ಕೆಲವು ಕಡೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಬಾಡಿಗೆ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ರು. ಇದು ಎಲ್ಲ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಅದೊಂದು ಕೆಲಸ, ಅದು ನಡೆದೇ ನಡೀತದೆ, ಅದೊಂದು ಚಕ್ರ ಇದ್ದಾಗೆ. ಅದು ಒಮ್ಮೆ ಘೋಷಣೆ ಆದ ನಂತರ ಅದು ಹಂತ ಹಂತ ಹಂತವಾಗಿ ಪ್ರತಿಯೊಂದು ಏನು ಗಜೆಟ್ ನೋಟಿಫಿಕೇಶನ್ ಆಗಿದೆ ಅದರ ನಂತರ ಸಂಪೂರ್ಣವಾಗಿ ಅದು ಎಲ್ಲ ಕಾರ್ಯಕ್ರಮಗಳು ಬರ್ತದೆ. ಈಗ ಕಂದಾಯ ಇಲಾಖೆ ಅನುದಾನ, ಅದು ಕಂದಾಯ ಇಲಾಖೆಯಿಂದಲೇ ಬರಬೇಕು. ಇದು ನಮ್ಮ ನ್ಯಾಯಾಲಯದ ಅನುದಾನ, ಆ ನ್ಯಾಯಾಂಗ ಇಲಾಖೆಯಿಂದಲೇ ಬರಬೇಕು. ಇದೆಲ್ಲ ಈ ಬಾರಿ ಎಲೆಕ್ಷನ್ ಒಳಗಂತೂ ಖಂಡಿತವಾಗಿಯೂ ಆಗುವುದಿಲ್ಲ. ಈಗ ಒಮ್ಮೆ ನಾವು ಘೋಷಣೆ, ಇದಕ್ಕೆ ಕ್ರೆಡಿಟ್ ಈ ಕ್ರೆಡಿಟ್ಗಳೆಲ್ಲ ಸಿದ್ದರಾಮಯ್ಯರವರಿಗೆ ಸಿಗ್ತದೆ. ಅದಾದ ನಂತರ ಅದನ್ನ ನಡೆಸಿಕೊಂಡು ಹೋಗುವುದು ಬಿಜೆಪಿ ಸರ್ಕಾರ ಅನ್ನುವಂಥದ್ದು ಕುಲ್ಯಾಡಿ ಸುರೇಶ್ ನಾಯ್ಕರ್ ಅವರ ಮಾತು. ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕುಲ್ಯಾಡಿ ಸುರೇಶ್ ನಾಯ್ಕರು ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟವರು, ಅವರು ಖಂಡಿತವಾಗಿ ತಾಲೂಕನ್ನು ಸ್ವಾಗತ ಮಾಡಲೇಬೇಕು. ಎಸ್ ಸರ್, ಕುಲ್ಲಾಡಿ ಸುರೇಶ್ ನಾಯ್ಕರ್ ಅವರೇ ಮಾತನ್ನು ಕೇಳಿಸ್ಕೊಂಡಿದ್ದೀರಾ ಅಂತ ಎಣಿಸ್ಕೊಳ್ತೇವೆ. ಇವತ್ತಿನ ತಾಲೂಕು ರಚನೆ ಕುರಿತಾಗಿ ಅಥವಾ ಕಾಪು ತಾಲೂಕು ಎಸ್ಪೆಷಲಿ ಕಾಪು ತಾಲೂಕಿನ ರಚನೆ ಕುರಿತಾಗಿ ತಾವೇನು ಹೇಳ್ತೀರಾ? ಕಾಪು ತಾಲೂಕು ರಚನೆ ಮಾಡಿದ ಸರ್ಕಾರಕ್ಕಾಗಿ ನಾನು ಸರ್ಕಾರವನ್ನ ಆದ್ರೆ ಇದು ಕೇವಲ ಘೋಷಣೆ ಆಗಿ ಉಳಿದ್ರೆ ಬಹಳ ಕಷ್ಟ. ಯಾಕಂದ್ರೆ ಸರ್ಕಾರದ ಈ ಬಾರಿಯ ಘೋಷಣೆಯಲ್ಲಿ ಇರುವ ಒಟ್ಟು ತಾಲೂಕುಗಳ ಸಂಖ್ಯೆ ಇದಕ್ಕೆ ಇಟ್ಟ ಎಲೋಕೇಶನ್ ನೋಡಿದ್ರೆ ಇದು ಆಗದ ಕೆಲಸ ಅಂತ ತಮ್ಗನ್ನಿಸ್ತದೆ. ಹಲೋ ಹಲೋ, ಏನು ಸರ್ಕಾರ ವಾಗ್ದಾನ ಕೊಟ್ಟಿದೆ ಬಜೆಟ್ ಅಲ್ಲಿ ಇದನ್ನ ಜಾರಿ ಮಾಡಿದೆ, ಇದನ್ನ ಮುಂದಿನ 13-14 ತಿಂಗಳ ಸರ್ಕಾರದ ಏನು ಕಾರ್ಯವ್ಯಾಪ್ತಿದೆ ಈ ಸಮಯದಲ್ಲಿ ಇದು ಒಂದಷ್ಟು ಜಾರಿ ಆದ್ರೆ ಮಾತ್ರ ಇದು ಘೋಷಣೆ ಅದಕ್ಕೆ ಸಾರ್ಥಕ. ಅದರಿಂದ ಇದು ಘೋಷಣೆಗೆ ಸೀಮಿತವಾಗದೆ ಕಾರ್ಯಗತ ಆದ್ರೆ ಬಹುಶಃ ಸರ್ಕಾರಕ್ಕೆ ಇನ್ನೊಬ್ಬರ ಕಾಳಜಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಹಾಗಾದ್ರೆ ತಾವು ಒಪ್ಕೊಳ್ಳಿಕ್ಕೆ ತಯಾರಿದ್ದೀರಾ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಕಾಳಜಿಯಿಂದ ಅಥವಾ ಜನರ ಪರವಾಗಿರ್ತಕ್ಕಂಥ ಕಾಳಜಿಯಿಂದಾಗಿ ನಿರ್ಧಾರವನ್ನು ಕೈಗೊಂಡಿದೆ ಅಂತ? ಮಾತ್ರ ಅಂತ ಹೇಳಿದ್ದಾರೆ, ಕೇವಲ ಘೋಷಣೆ ಆಗ್ಬಾರ್ದು. ಒಂಥರ ಚುನಾವಣೆಗೆ ಕೊಟ್ಟ ಬಜೆಟ್ ಬಂದಿದೆ. ಈ ಬಜೆಟ್ ಅನ್ನು ನನ್ಗೆ ನೋಡಿ ಒಂಥರ ಆಶ್ಚರ್ಯ ಆಗಿದೆ. ಎಲ್ಲಿಂದ ದುಡ್ಡು ಬರುತ್ತೆ ಏನ್ ಕತೆ ಅಂತ ನನ್ಗೆ ಗೊತ್ತಿಲ್ಲ. ಮತ್ತೆ ತುಂಬಾ ನಾನು ಟಿವಿಯಲ್ಲಿ ಬೇರೆ ಬೇರೆ ಡಿಸ್ಕಷನ್ ಆಗುವ ಇದ್ರ ಬಗ್ಗೆ ಕೇಳಿದ್ದೆ. ಇದು ಜಾರಿ ಆಗುವ ಲಕ್ಷಣ ಕಾಡ್ತಾ ಇಲ್ಲ ಈ ಬಜೆಟ್ ಅಂತೇಳಿ. ಯಾಕಂದ್ರೆ ಒಂಥರ ಚುನಾವಣೆಗೆ ಹೋಗುವ ಬಜೆಟ್ ಅಂತ ಕಾಣ್ತಾ ಇದೆ.
ಇದಕ್ಕೆ ತಾಲೂಕು ಕೇಂದ್ರ ಕೂಡ ಸೇರಿದ್ರೆ ಕೇವಲ ಘೋಷಣೆ ಮಾತ್ರ ಆಗಿ ಹೋಗುತ್ತದ ಅನ್ನೋ ಒಂದು ಆತಂಕ ಇದೆ. ಇದು ಕೇವಲ ಘೋಷಣೆ ಆಗಬಾರದು, ಇದು ಮುಂದಿನ 13 ತಿಂಗಳಲ್ಲಿ ಎಷ್ಟು ಕೆಲಸ ವೇಗ ಪಡ್ಕೊಳುತ್ತೋ ಅಥವಾ ಇದು ಮುಂದಿನ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ಏನು ಘೋಷಣೆ ಆದ ಅದನ್ನ ಜಾರಿಗೆ ಬರುತ್ತೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ. 6 ತಿಂಗಳೊಳಗೆ ಸಂಪೂರ್ಣ ಕಾರ್ಯಾರಂಭಗೊಳ್ತದಂತೆ, ಹೌದಾ? ಬೆಳಬಹುದಾ? ಅದನ್ನ ಅವ್ರು ಹೇಳ್ಬೇಕು, ನನಗೆ ಡೌಟ್ ಇದೆ, ಅದನ್ನ ಅವ್ರು ಹೇಳ್ಬೇಕು. ಸುರೇಶ್ ನಾಯ್ಕರೇ, ಯಾವುದೇ ಆತಂಕ ಬೇಡ ನಿಮ್ಗೆ. ನಾವು ಸರ್ಕಾರ ಘೋಷಣೆ ಮಾಡಿದೆ, ಆದಷ್ಟು ಶೀಘ್ರ ಅನುಷ್ಠಾನ ಮಾಡ್ತೇವೆ. ನೀವು ನಾವು ಮಾಡಿದಂಥ ಕೆಲಸವನ್ನು ನೀವು ಅಭಿನಂದಿಸ್ತೀರಿ ಎಂಬ ಆಶಾಭಾವನೆ ಕೂಡ ನಮ್ಮಲ್ಲಿದೆ. ಯಾಕೆಂತ ಹೇಳಿದ್ರೆ, ನೀವು ಈಗಾಗಲೇ ತಾಲೂಕು ಆಗಬೇಕು ಅಂತ ನಮಗೆ ಪ್ರಥಮ ಹಂತದಲ್ಲಿ ಬಂದು ಸಹಕಾರ ಮಾಡಿದವರು. ಆದ್ರಿಂದ ನೀವು ಆತಂಕ ಪಡುವುದೇ ಬೇಡ. ನಾವು ಆದಷ್ಟು ಶೀಘ್ರ ಭಾರತೀಯ ಜನತಾ ಪಕ್ಷದ ಮಠ ರತ್ನಾಕರ್ ಹೆಗಡೆ ಅವರು ಮಾತಾಡ್ತಾ, ಇಲ್ಲ ನಾನು ಸಂಪೂರ್ಣವಾಗಿ ವಿರೋಧ ತೋರಿಸ್ತೇನೆ ಹೇಳಿದ್ರು. ಇವತ್ತು ಕುಲ್ಲಾಡಿ ಅವರು ಮಾತಾಡ್ತಾ, ಇಲ್ಲ ನಾನು ಅದನ್ನ ಅಭಿನಂದಿಸ್ತೇನೆ ಹೇಳ್ತಾ ಇದ್ದಾರೆ. ಹೇಗೆ ನೋಡಿ, ಅದು ಅವರ ವೈಯಕ್ತಿಕ ಅವರ ಮನಸ್ಸಿನ ಅಂತರಾಳದ ಮಾತನ್ನು ಹೇಳಿದ್ದಾರೆ. ಆದ್ರೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ರೀತಿಯ ಇದಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ. ಯಾಕೆಂದ್ರೆ ಒಳ್ಳೆಯ ಕೆಲಸ ತಾಲೂಕು ಆಗಲೇಬೇಕು, ಜನರ ಬಳಿಗೆ ಸರ್ಕಾರ. ಕಡೆಯದಾಗಿ ತಾವೇನು ಹೇಳ್ತೀರಾ? ನನ್ನ ವೈಯಕ್ತಿಕ ಅಭಿಪ್ರಾಯ, ಸರ್ಕಾರ ಅದು ಕೆಲಸ ಒಳ್ಳೇದಿದ್ರೆ ಖಂಡಿತ ಒಳ್ಳೇದಂತ ಹೇಳ್ತೇನೆ ನಾನು. ಇವರೀಗ ಘೋಷಣೆ ಮಾಡಿದ್ದಕ್ಕೆ ನಾನು ಅಭಿನಂದನೆ. ಆದ್ರೆ ಇದು ಕಾರ್ಯರೂಪಕ್ಕೆ ತಂದ್ರೆ ಖಂಡಿತ ನಾಡ್ದು ಕಾರ್ಯರೂಪಕ್ಕಾದ ಇನ್ನು ಮುಂದೆ ಕೂಡ ನಾನು ಇದನ್ನ ಅಭಿನಂದನೆ ಮಾಡ್ತೇನೆ. ಆದ್ರೆ ನನಗೆ ಆತಂಕ ಇದೆ ಅಂತ ಹೇಳಿದ್ರಲ್ಲಿ, ಯಾಕಂದ್ರೆ ಇದು ಕೇವಲ ಘೋಷಣೆ ಆಗಬಾರ್ದು ಅಂತ ಮಾತ್ರ ನನ್ನ ಒಂದು ಕಳಕಳಿ ಐತಿ. ಎಸ್ ಕುಲ್ಲಾಡಿ ಅವರೇ, ತಮ್ಮ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದಗಳು. ಸೊ ಇವರು ಹೇಳುವಂತ ಮಾತುಗಳು, ಇದು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂತಹದ್ದು. ಬಿಜೆಪಿಯವರು ಯಾವುದೇ ಆತಂಕ ಪಡಿಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ನಿಮ್ಮ ಸರ್ಕಾರ ಮಾಡಿದಂಥ ಘೋಷಣೆ ಇದಲ್ಲ. ನೀವು ಹಿಂದೆ ಘೋಷಣೆ ಮಾಡಿದ್ದೀರಿ, ಅನುಷ್ಠಾನ ಮಾಡಿಲ್ಲ. ತಾರಾತುರಿಯಲ್ಲಿ ಘೋಷಣೆ ಮಾಡಿದ್ದೀರಿ, ಜನರನ್ನು ಮರಳು ಮಾಡಿದ್ದೀರಿ. ಗೆದ್ರೆ ಗೆಲ್ಲುವುದು ಅಂತ ಭ್ರಮೆ, ಅದು ಗೆದ್ರೆ ಆದರೆ ಹೋದ್ರೆ ಅದು ನಂತರ, ಅದು ಭ್ರಮೆಯಲ್ಲಿದ್ದಾರೆ ಅವರು. ನಾವು ಅಭಿವೃದ್ಧಿ ಮಾಡಿದ್ದೇವೆ, ಜನ ನಮ್ಮ ಪರವಾಗಿದ್ದಾರೆ, ಇದು ನಮಗೆ ವಿಶ್ವಾಸ ಇದೆ. ಆದ್ದರಿಂದ ನಾವು ಈಗ ನಾವು ಮಾಡಿ ತೋರಿಸ್ತೇವೆ. ನಂತರ ಚುನಾವಣೆಗೆ ಸಮಯ ಉಂಟಲ್ಲ, ಇನ್ನು 1 ವರ್ಷ 2 ತಿಂಗಳು ಸಮಯ ಉಂಟು. ಅದಕ್ಕಿಂತ ಮೊದಲು ನಿಮಗೆ ನಮ್ಮ ತಾಲೂಕು ಸಂಪೂರ್ಣವಾದಂತಹ ಕೂಡ 1.5 ವರ್ಷದ ಚುನಾವಣೆಯನ್ನ ಕೂಡ ಮೇನ್ ಏಮ್ ಆಗಿ ಇಟ್ಕೊಂಡು ತಾಲೂಕು ರಚನೆ ಮಾಡಲಾಗಿದೆ ಅಂತ ನಾನು ತಮ್ಮಲ್ಲಿ ಚರ್ಚೆಯನ್ನ ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಕರೆಂಟ್ ಅಫೈರ್ಸ್ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇತ್ತ ನಾವು ತಾಲೂಕು ರಚನೆಯನ್ನು ಮಾಡಿ ಮುಂದಿನ ಎಲೆಕ್ಷನನ್ನು ಗೆಲ್ತೇವೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ರೆ, ಅತ್ತ ತಾಲೂಕು ರಚನೆ ನಮ್ಮ ಕಾಲದಲ್ಲಿ ಆಗಬೇಕಾಗಿತ್ತು, ಆದರೆ ನಾವು ಬರೋಕ್ಕಿಂತ ಮೊದಲೇ ಅವರು ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು BJP ಅವರು ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚರ್ಚೆಯನ್ನು ಮುಂದುವರಿಸ್ತೇವೆ ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಒಟ್ಟಾರೆಯಾಗಿ ಇವತ್ತು ಇರತಕ್ಕಂಥ ಮುಖ್ಯ ವಿಚಾರವೂ ಇದೆ. ಈ ಬ್ರೇಕ್ನ ಹಿಂದೆ ಕೂಡ ನಾನು ಇದೇ ಪ್ರಶ್ನೆ ಕೇಳಿದ್ದೆ. ಕಾರ್ಯರೂಪಕ್ಕೆ ಖಂಡಿತವಾಗಿಯೂ ನಿಮ್ಮ ಹತ್ರ ತರಲಿಕ್ಕೆ ಸಾಧ್ಯವಿಲ್ಲ, ಬದಲಿಗೆ ಮುಂದಿನ ಎಲೆಕ್ಷನ್ ಆದರೂ ಈ ವಿಚಾರವನ್ನು ಇಟ್ಕೊಂಡು ಗೆಲ್ಲಕ್ಕೆ ಸಾಧ್ಯವಿದೆಯಾ ಅನ್ನುವಂತ ಮಾತನ್ನ ಇಟ್ಕೊಂಡು ನೀವು ಈ ತಾಲೂಕು ರಚನೆ ವಿಚಾರದ ಕುರಿತಾಗಿ ಮಾತಾಡಿದ್ದೀರಾ? ನೋಡಿ, ನಾವು ಜನರನ್ನು ಆಶ್ವಾಸನೆ ಕೊಟ್ಟು ಮರಳುಗೊಳಿಸುವಂತವರು ನಾವಲ್ಲ. ನಾವು ಏನು ಮಾಡಿದ್ದೇವೆ ಸಾಧನೆ, ಅದನ್ನು ಸಾಧನೆಯನ್ನು ಮುಂದಿಟ್ಟುಕೊಂಡು ನಾವು ಜನರ ಬಳಿಗೆ ಹೋಗುವವರು. ನಾವು ನಮ್ಮ ಸೊರಕೆಯವರ ನಡೆ ಅಭಿವೃದ್ಧಿ ಕಡೆ ಎಂಬ ಘೋಷಣೆಯ ಮೂಲಕವೇ ನಾವು ಜನರ ಮನೆ ಬಾಗಿಲಿಗೆ ತಲುಪುವಂಥದ್ದು. ಆದ್ದರಿಂದ ಯಾವತ್ತೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಕೆಲಸವನ್ನು ಮಾಡಿ ಜನರಲ್ಲಿ ಹೋಗೋದಿಲ್ಲ.
ನಾವು ಈಗ ಪುರಸಭೆಯನ್ನು ಮಾಡಿದ್ದೇವೆ, ಸಂಪೂರ್ಣ ಅನುಷ್ಠಾನ ಆಗಿದೆ, ಸ್ವಂತ ಕಟ್ಟಡಕ್ಕೆ ಅನುದಾನ ಬಂದಿದೆ, ಉದ್ಯಾನವನ ಬಂದಿದೆ, ಕೆರೆ ಅಭಿವೃದ್ಧಿ ಬಂದಿದೆ, ನಮ್ಮ ರಸ್ತೆಗಳ ಕಾಂಕ್ರೀಟೀಕರಣ ಬಂದಿದೆ, ನಗರೋತ್ಥಾನ ಬಂದಿದೆ, ಸುಮಾರು 50 ಕೋಟಿ ರೂಪಾಯಿ ಅನುದಾನ ಕಾಮಗಾರಿ ಟೆಂಡರ್ ಆಗಿ ಪ್ರಾರಂಭ ಆಗಿದೆ. ನಿಜಕ್ಕೂ ಅಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಇವತ್ತು 49 ತಾಲೂಕುಗಳ ರಚನೆಗೆ ಅನುಮತಿ ನೀಡುವವರು ಅಷ್ಟೇ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಬೇಕಾಗಿತ್ತಲ್ಲ. ಕೇವಲ 300 ಕೋಟಿ ನೋಡಿ, ಯಾವುದಕ್ಕೆ ಇದು ಸಾಕಾಗ್ತದೆ ಅಂತ ನೋಡಿ, 2 ತಾಲೂಕು ರಚನೆ ಮಾಡಬಹುದೇನೋ. ಬಜೆಟ್ ಅಂತ ಹೇಳುವುದು ಕೇವಲ ಒಂದು ತಾಲೂಕಿಗೋಸ್ಕರ ಬಜೆಟ್ ಇರುವುದಲ್ಲ, ಸಮಗ್ರವಾದಂತಹ ಕರ್ನಾಟಕದ ವಿಕಾಸದತ್ತ ಬಜೆಟ್ ಇರ್ತವೆ. 300 ಕೋಟಿ ನಾವು 300 ಕೋಟಿ ರೂಪಾಯಿ ಕೊಟ್ಟ ಕೂಡಲೇ ಬಜೆಟ್ ಮುಗಿಲಿಲ್ಲ ತಾಲೂಕಿದ್ದು. ಪ್ರಥಮ ಹಂತ ನೀವು ತಾಲೂಕು ಕಚೇರಿಯನ್ನು ಪ್ರಾರಂಭ ಮಾಡಿ, ತಹಶೀಲ್ದಾರು ಜನರ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಲಿ, ಅದಿನ ಕಾರ್ಯ ಏನಿದೆ ಅದನ್ನೆಲ್ಲ ತರಿಸುವಂತಹ ಕೆಲಸವನ್ನು ಮಾಡಿ ಅಂತ ಎಂಬ ಬಗ್ಗೆ ಒಂದು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಇದರ ಹಿಂದೆ ತಕ್ಷಣ ಏನೇನು ಅನುದಾನಗಳು ಬೇಕು, ಯಾವ ಇಲಾಖಾವಾರು ಅನುದಾನಗಳು ಬೇಕು, ಅದು ನಮಗೆ 3 ತಿಂಗಳೊಳಗೆ ಅನುದಾನ ಎಲ್ಲ ಬರ್ತದೆ. ನಿಮಗೆ 6 ತಿಂಗಳೊಳಗೆ ಕಾಪು ನಮ್ಮ ತಾಲೂಕಲ್ಲಿ ಸಂಪೂರ್ಣ ಪೂರ್ಣ ಸರ್ವಸರ್ಜಿತವಾದಂಥ ತಾಲೂಕಾದರೆ ನಿಮ್ಮ ಇದೇ ಸ್ಟುಡಿಯೋದಲ್ಲಿ ಬಂದು ನೀವು ನಮ್ಮನ್ನು ಕರೀರಿ, ಮಠ ರತ್ನಾಕರ ಹೆಗಡೆ ಅವರನ್ನು ಕರೀರಿ, ನಾವು ಆಗ ಅದಕ್ಕೆ ಉತ್ತರ ಕೊಡ್ತೇವೆ. ನಾವು ಅದನ್ನು ಮಾಡಿ ನಂತರ ನಿಮ್ಮಲ್ಲಿಗೆ ಬರ್ತೀವಿ. ಈಗ ಘೋಷಣೆ ಮಾಡಿದ್ದೇವೆ, ಅನುದಾನ ಇಟ್ಟಿದ್ದೇವೆ, ನಮ್ಮ ಸ್ಪೆಷಲ್ ತಹಶೀಲ್ದಾರ್ ಇದು ಈಗಾಗಲೇ ಆದೇಶ ಆಗಿದೆ. ಹೀಗೆ ಅನೇಕ ಏನೇನು ಪೂರಕವಾದಂತ ಇಲಾಖೆಗಳಿದೆ ಅದೆಲ್ಲ ಒಂದು ಕಡೆ ಸೇರಿಸುವಂತ ಕೆಲಸ ಮಾಡುತ್ತೆ. 128x49 128 ಕೋಟಿಗಳು ಬೇಕಾಗ್ತದೆ ಒಂದೊಂದು ತಾಲೂಕು ರಚನೆಗೆ. 1000 ಕೋಟಿಗಳ 128 ಯಾವ ಆಧಾರದಲ್ಲಿ 128 ಅಲ್ಲ, ತಾಲೂಕಿಗೆ ಇನ್ನೂ ಏನು 100 ಕೋಟಿ ಬರಲಿ, 200 ಕೋಟಿಯೇ ಬರಲಿ, ಸಂತೋಷ. 21 ತಾಲೂಕುಗಳು ಈಚೆ ಶಿಫ್ಟ್, 21 ಇಲಾಖೆಗಳು ಈಚೆ ಶಿಫ್ಟ್ ಆಗ್ಬೇಕು, ಸಪರೇಟ್ ಆಗಿರ್ತಕ್ಕಂಥ ತಾಲೂಕು ರಚನೆ ಆಗ್ಬೇಕು, ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಆಫೀಸ್ಗಳ ರಚನೆ ನೋಡಿ. ಅದಕ್ಕೆ ನಾವು ಯಾವತ್ತು ಕೂಡ ಮುಂಚೆ ಆ ರೀತಿ ಇತ್ತು. ಈಗ ಮಿನಿ ವಿಧಾನಸೌಧ, ಒಂದೊಂದು ತಾಲೂಕಿಗೆ ಒಂದೊಂದು ಮಿನಿ ವಿಧಾನಸೌಧ ಬರ್ತದೆ. ಆ ಮಿನಿ ವಿಧಾನಸೌಧದಲ್ಲಿ ಈ ಎಲ್ಲ ಏನು ಸರ್ಕಾರ ಈ ಯೋಜನೆ ಇದೆ, 33 ಕಚೇರಿಗಳು ಕೂಡ ಒಂದೇ ಸೂರಿನಡಿ ಕೆಲಸ ಮಾಡುವ ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿದೆ. ಉಡುಪಿಯಲ್ಲಿ 2 ಕೋಟಿಯ ಒಂದು ಫಿಶ್ ಮಾರ್ಕೆಟ್ ರೆಡಿ ಆಗ್ಬೇಕಾದ್ರೆ 5.5 ವರ್ಷಗಳು ಬೇಕಾಯ್ತು. ಏನ್ ಮಾಡಿದ ತಾಲೂಕು ರಚನೆ ಸಾಧ್ಯವಿದೆ? ಏನ್ ಮಾಡಿದ ಭಾರತೀಯ ಜನತಾ ಪಕ್ಷದವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತ ಎಡವಟ್ಟು. ನಮ್ಮ ಸರ್ಕಾರ ಬಂದ ನಂತರ ತಕ್ಷಣ ಕಾಮಗಾರಿ ಮಾಡಿ ಮುಗಿಸಿ ಆಯ್ತಲ್ಲ, ಅದೇ ನೋಡಿ ಒಂದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ಆ ಸರ್ಕಾರ ಇರುವಾಗ ಇಷ್ಟೇ ಹಣ ಅಂತ ಮೀಸಲಿಟ್ಟಿದ್ರು, ಆದ್ರಿಂದ ಅದು ಎಡವಟ್ಟಾಯ್ತು. ನಮ್ಮ ಸರ್ಕಾರ ಬಂದ ನಂತರ ಅದನ್ನು ಸುಸರ್ಜಿತವಾಗಿ ಮರು ಅದಕ್ಕೆ ಅನುದಾನವನ್ನು ಕ್ರೋಢೀಕರಿಸಿ ಈ ಉತ್ತಮವಾದಂಥ ಮೀನು ಮಾರುಕಟ್ಟೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಮಿನಿ ವಿಧಾನಸೌಧ ಈಗಾಗಲೇ ಉಡುಪಿಯಲ್ಲಿ ಮಿನಿ ವಿಧಾನಸೌಧದ ಕಾಮಗಾರಿ ಪ್ರಾರಂಭ ಆಗಿದೆ. ಎಲ್ಲ ಅಲ್ಲಿ ಏನು ಎಲ್ಲ ಸರ್ಕಾರಿ ಕಚೇರಿಗಳು ಬೇಕು ಎಲ್ಲ ಬರ್ತಾ ಇದೆ. ಕಾಪುವಲ್ಲಿ ಕೂಡ ಮಿನಿ ವಿಧಾನಸೌಧ ಆಗ್ತದೆ. ಪುರಸೌಧ ಕಟ್ಟಡ ಈಗಾಗಲೇ 5 ಕೋಟಿ ರೂಪಾಯಿಯಲ್ಲಿ ಹೊಸ ನೂತನ ಪುರಸಭೆ ಕಟ್ಟಡ ಕಾಮಗಾರಿ ಪ್ರಾರಂಭ ಆಗಿದೆ. ಹೀಗೆ ನಾವು ಏನು ಸಮಯ ಅದು ವ್ಯರ್ಥ ಮಾಡಿಲ್ಲ, ಅದರ ಹಿಂದೆ ಬಿದ್ದು ಎಲ್ಲವನ್ನೂ ಆದಷ್ಟು ಶೀಘ್ರ ತರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಆ ಯಾವುದೇ ಜನಪ್ರತಿನಿಧಿಗಳಿಗೆ ನಾನು ಮೊದಲೇ ಹೇಳಿದಾಗೆ ಗುರಿ ಇರಬೇಕು, ಇಚ್ಛಾಶಕ್ತಿ ಇರಬೇಕು, ಸಾಧನೆಯನ್ನು ಮಾಡಬೇಕು, ನನ್ನ ಕ್ಷೇತ್ರದ ಜನರ ಮನಗೆಲ್ಲುವಂತಹ ಕೆಲಸ ಆಗಬೇಕು ಎಂಬ ಭಾವನೆ ಆತನಲ್ಲಿ ಬಂದಾಗ ಮಾತ್ರ ಈ ಎಲ್ಲ ಕೆಲಸಗಳಿಗೆ ಮಾಡಲಿಕ್ಕೆ ಸಾಧ್ಯ. ಹಾಗಾದ್ರೆ ಇದೀಗ ಮೂಡುಬಿದ್ರೆಯ ಕ್ರೆಡಿಟ್ ಅಭಯಚಂದ್ರ ಜನರಿಗೆ ಹೋಗ್ತದೋ ಅಥವಾ 45 ವರ್ಷಗಳಿಂದ ಹೋರಾಟ ಮಾಡಿದವರಿಗೆ ತಲುಪ್ತದೆ? ನೋಡಿ, ಹೋರಾಟ ಮಾಡಿದವರು ಒಂದು ಕಡೆ ಇದ್ದೇ ಇದ್ದಾರೆ, ಪಾಪ ಅವರು ನಿಷ್ಪಕ್ಷಪಾತವಾಗಿ ನಮ್ಮ ಈ ಮೂಡುಬಿದ್ರಿಗಾಗಲಿ ಕಾಪುಗಾಗಲಿ ಬೈಂದೂರಿಗಾಗಲಿ ತಾಲೂಕು ಬೇಕು ಹೆಬ್ಬರಿಗಾಗಲಿ ಎಲ್ಲ ತಾಲೂಕು ಬೇಕು ಎಂಬ ಭಾವನೆಯಿಂದ ಹೋರಾಟ ಮಾಡಿದ್ದಾರೆ. ಆದರೆ ಹೋರಾಟ ಮಾಡಿದ ಫಲ ಸಿಗಬೇಕಾಗಿದ್ದರೆ ಯಾಕೆ ಹಿಂದಿನ ಅವರು ಮಾಡಲಿಕ್ಕಾಗಿಲ್ಲ? ಆದ್ದರಿಂದ ಅಲ್ಲಿ ಒಂದು ತೀವ್ರ ತರದಂಥ ಒತ್ತಡ ತಂದು ಅದು ಆಗಲೇಬೇಕು ಎಂಬ ಹಠ ಹಿಡಿದು ಈಗ ಅವರು ಮಾಡಿದ್ದಾರೆ. ಅಭಯಚಂದ್ರಿಗೆ ಅದರ ಕ್ರೆಡಿಟ್ ಹೋಗ್ತದೆ, ಅದರೊಂದಿಗೆ ಅಲ್ಲಿ ಹೋರಾಟ ಸಮಿತಿಯವರಿಗೂ ಹೋಗ್ತದೆ, ಎರಡು ಕೈ ಜೋಡಿಸಿದಾಗ ಮಾತ್ರ ಚಪ್ಪಾಳೆ. ಇನ್ನು ಹಾಗಾದ್ರೆ ಇನ್ನು ಬೇರೆ ಯಾವ ಬಜೆಟ್ ಅಲ್ಲಿ ಇದಕ್ಕೆಲ್ಲ ಅನುದಾನವನ್ನು ವ್ಯಕ್ತಪಡಿಸ್ತಾರೆ? ಇನ್ನು ಬಜೆಟ್ ಅನುದಾನ ಅಗತ್ಯ ಇಲ್ಲ.
ಬಜೆಟ್ ಅಲ್ಲಿ ಹಾಗಾದ್ರೆ 300 ಕೋಟಿ ಹೋಗ್ತದಾ? ಬಜೆಟ್ ಹೇಳಿದಾಗೆ ಬಜೆಟ್ ಅಲ್ಲಿ ಮಾತ್ರ 300 ಕೋಟಿ ಇಲ್ಲ 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 ಒಮ್ಮೆಲೆ ಬಜೆಟ್ ಅಲ್ಲಿ ಮಂಡನೆ ಮಾಡಬಹುದಾಗಿತ್ತಲ್ಲ. ಅದು ಬಿಜೆಪಿ ಅವರು ತಪ್ಪು ಗ್ರಹಿಕೆ, ಅವರು ಸರ್ಕಾರ ಮಾಡಿದವರು, ಅವರು ಒಂದು ರೀತಿಯಲ್ಲಿ ಸರಿಯಾದಂತ ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಬಜೆಟ್ ಅಲ್ಲಿ ಘೋಷಣೆ ಮಾಡುವಂತದ್ದು ಒಂದು ತಾಲೂಕು ಘೋಷಣೆ ಆದ ನಂತರ ಅದಕ್ಕೆ ಒಂದು ಪೂರಕವಾದಂತಹ ಅನುದಾನವನ್ನು ಮುಂಚೆ ಯಾಕೆ ಇವರು ಘೋಷಣೆ ಮಾಡಿದಾಗ ಅನುದಾನವನ್ನು ಘೋಷಣೆ ಒಂದು ರೂಪಾಯಿ ಕೂಡ ಮಾಡಿಲ್ಲ? ಯಾಕೆ ಜನರನ್ನು ಮೋಸ ಮಾಡಿದ್ದಾರೆ? ನಾವು ಅನುದಾನವನ್ನು ಕೊಟ್ಟಿದ್ದೇವೆ, ಬಜೆಟ್ ಅನ್ನು ಕೊಟ್ಟಿದ್ದೇವೆ. ಇದಕ್ಕೆ ಪೂರಕವಾಗಿ ನಿಮಗೆ ನಾನು ಈಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಇಲಾಖೆವಾರು ಅದು ಬಜೆಟಿಂದ ಹಣ ಬರಬೇಕಾಗಿಲ್ಲ, ನೇರವಾಗಿ ಆ ಇಲಾಖೆಯಿಂದ ಅನುದಾನ ಬರ್ತದೆ ನಮಗೆ. ಆದ್ದರಿಂದ ಯಾವುದೇ ರೀತಿ ಈಗ ರಸ್ತೆಗೆ ಅನುದಾನ ಬರ್ತದೆ ಬಜೆಟಲ್ಲಿ ಇಟ್ಟೆ ಬರಬೇಕು ಅಂತಲ್ಲ, ಆ ಅನುದಾನಗಳು ಬೇರೆ ಬೇರೆ ರೀತಿಯಲ್ಲಿ ಅದು ಬೇರೆ ಬೇರೆ ಹಂತದಲ್ಲಿ ಬರ್ತದೆ. ಗ್ರಾಮ ಸಡಕ್ ಆಗಿರ್ಬೋದು ಅಥವಾ ಸಿ ಆರ್ ಎಫ್ ಆಗಿರ್ಬೋದು ಅಥವಾ ಅದು ಒನ್ ಟೈಮ್ ಸೆಟ್ಲ್ಮೆಂಟ್, ಬೇರೆ ಬೇರೆ ರೀತಿಯಲ್ಲಿ ಅನುದಾನಗಳಿದೆ. ಈಗ ನಮ್ಮ ಸೊರಕೆಯವರು ಈ ಪ್ರಸಕ್ತ ವರ್ಷ 260 ಕೋಟಿ ರೂಪಾಯಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಅನುದಾನ ತಂದಿದ್ದಾರೆ ಬೇರೆ ಬೇರೆ ಮೂಲಗಳಿಂದ. ಕೆರೆಗಳ ಅಭಿವೃದ್ಧಿ ಮಾಡಿದರು, ಕುಡಿಯುವ ನೀರಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಚಾಲನೆ ಕೊಟ್ಟರು. ಹಾಗಾದ್ರೆ ಇಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನು ಸೊರಕೆ ಅವರು ಮಾಡಿದ್ರು ಕೂಡ ಅವರನ್ನು ತೆಗೆದಾಕಲಾಯಿತು ಸಚಿವ ಸಂಪುಟ. ನೋಡಿ, ಸಚಿವ ಸಂಪುಟ ಅದು ಸರ್ಕಾರ ಹೈಕಮಾಂಡ್ ಹಂತದಲ್ಲಿ ನಡೆಯುವಂತಹದ್ದು. ಸೊರಕೆ ಅವರು ಈ ಕಾಂಗ್ರೆಸ್ನಲ್ಲಿ ಒಳ್ಳೆ ರೀತಿ ಕೆಲಸ ಮಾಡುವವರಿಗೆ ಬೆಲೆಯೇ ಇಲ್ವಾ? ನೋಡಿ, ನಮ್ಮ ಪ್ರಕಾರ ಮಾತಾಡುವುದಾದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿ, ಹಂತ ಹಂತವಾಗಿ ಬೆಳೆದು ಬಂದಂಥ ಒಬ್ಬ ನಾಯಕರು. ಅವರು ಅಧಿಕಾರ ಇಲ್ಲದಿದ್ದರೂ ಕೂಡ ಯಾವತ್ತೂ ಕೂಡ ಬೇಸರಗೊಂಡವರಲ್ಲ. ಈಗ ಅಧಿಕಾರ ಬಂದಾಗ ಕೂಡ ಅವರು ನಾನು ದೊಡ್ಡ ಅಧಿಕಾರದಲ್ಲಿದ್ದೇನೆ ಎಂಬ ಯಾವತ್ತೂ ಕೂಡ ಅಹಂಕಾರ ಮಾಡಿದವರಲ್ಲ. ಆದ್ದರಿಂದ ಎಲ್ಲವನ್ನೂ ಕೂಡ ತಾನು ಸರಿಸಮಾನವಾಗಿ ತೆಗೆದುಕೊಂಡಿದ್ದರಿಂದ ಈಗ ಅವರಿಗೆ ಸಚಿವ ಹೋಯಿತು. ಸಚಿವ ಹೋದ್ರಿಂದ ತಾಲೂಕು ಬಂತು. ಅವ್ರು ಹೇಳಿದರು, ನನ್ನನ್ನು ಸಚಿವರಿಂದ ತೆಗೆದಿರಿ ನೀವು, ತೊಂದರೆ ಇಲ್ಲ, ನಾನೇನು ಆ ಬಗ್ಗೆ ಯಾವುದೇ ರೀತಿಯ ತಕರಾರು ಮಾಡಿಲ್ಲ. ಆದರೆ ನನ್ನ ಕ್ಷೇತ್ರಕ್ಕೆ ತಾಲೂಕು ಕೊಡಬೇಕು, ನನ್ನ ಜನರ ಭಾವನೆಗಳಿಗೆ ಸ್ಪಂದಿಸಿ, ನನ್ನ ಅಭಿವೃದ್ಧಿಗಳನ್ನು ಮಾಡಿ. ನನಗೆ ಸಚಿವ ಬೇಕಾಗಿರುವಂಥದ್ದು ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ. ನಾನು ನಿಷ್ಪಕ್ಷಪಾತವಾಗಿ ಮಾಡಿದ್ದೇನೆ, ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ, ಭ್ರಷ್ಟಾಚಾರ ರಹಿತವಾಗಿ ಮಾಡಿದ್ದೇನೆ. ಇದೀಗ ನನ್ನ ಮಂತ್ರಿಗಿರಿ ಹೋಗಿದೆ, ಅದು ಸರ್ಕಾರದ ಸನ್ಮಾನ್ಯ ಹೈಕಮಾಂಡಿನ ಆದೇಶ ಆಗಿರ್ಬೋದು. ಆದರೂ ಕೂಡ ನನ್ನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರು. ಸೊರಕೆಯವರು ಏನು ಹೇಳಿದ್ದಾರೆ ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಆಗಿ ಈ ಬಾರಿಯ ಎಲೆಕ್ಷನ್ ಅನ್ನು ಗೆಲ್ಲಬಹುದಾ ಕಾಂಗ್ರೆಸ್? ಯಾಕಂತ ಹೇಳಿದ್ರೆ ಕಾಪುವಲ್ಲಿ ಅದೇ ರೀತಿಯಾಗಿ ಬಿಜೆಪಿಯ ಅಲೆಯೂ ಕೂಡ ಈಗ ಹೇಳ್ತಾ ಇದೆ ಮೆತ್ತ ಮೆತ್ತಗೆ. ಮೊನ್ನೆ ನಡೆದಂತಹ ಇಷ್ಟೆಲ್ಲ ಪ್ರತಿಭಟನೆಗಳನ್ನು ನೀವು ಮಾಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂತಹ ಎಲೆಕ್ಷನ್ನಲ್ಲಿ ಬಹಳ ಪೈಪೋಟಿ ಇದ್ದಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ. ನೋಡಿ, ಯಾವುದೇ ರೀತಿಯ ಅಲೆ ಇಲ್ಲ. ಅಲೆ ಇರುವಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ, ಕಾಂಗ್ರೆಸ್ ಅಲೆ, ಸೊರಕೆಯವರ ಅಲೆ, ಅವರ ಅಭಿವೃದ್ಧಿ ಪರ. ಇದು ದಿಟ್ಟ ನಿರ್ಧಾರದಿಂದ ನಾವು ಆತ್ಮವಿಶ್ವಾಸದಿಂದ ಹೇಳ್ತೇವೆ, ಯಾವುದೇ ಒಬ್ಬ ಕಾಪುವಿನ ಮತದಾರ ನಿಜವಾಗಿ ಪ್ರಜ್ಞಾವಂತನಾಗಿದ್ದರೆ, ಬುದ್ಧಿವಂತನಾಗಿದ್ದರೆ, ಆತ ಅಭಿವೃದ್ಧಿಯ ಕಡೆ ಚಿಂತನೆ ಇದ್ದರೆ ಅತ್ತ ಇತ್ತ ನೋಡದೆ ಸೊರಕೆಯವರಿಗೆ ಮತ ಹಾಕ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಕೆಲವು ರಾಜಕೀಯ ಒಂದು ಕಡೆ ಇದ್ದೇ ಇರ್ತದೆ, ಪಕ್ಷ ಇರ್ತದೆ, ಅದೆಲ್ಲ ಒಂದು ಕಡೆ ಇರ್ತದೆ. ಆದರೆ ನಮಗೆ ತಿಳಿದಂತೆ ಕಾಪುನ ಕ್ಷೇತ್ರದ ಜನತೆಯ ಭಾವನೆಯನ್ನು ತಿಳಿದಾಗ ಎಲ್ಲರೂ ಹೇಳುವಂತಹದ್ದು, ಸೊರಕೆಯವರ ಅಭಿವೃದ್ಧಿ ನಾವು ಮೆಚ್ಚಿದ್ದೇವೆ, ಯಾವ ದಶಕಗಳಿಂದ ನೋಡದಂತ ಅಭಿವೃದ್ಧಿ ಈಗ ಆಗ್ತಾ ಇದೆ. ಇದರ ನಡುವೆ ಕಡೆಯ ಆಗಿರ್ತಂತ ಕಾಲರ್ ಸುಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಪ್ರಸಾದ್ ಶೆಟ್ಟಿ ಅವರೇ, ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ತಾಲೂಕುಗಳ ರಚನೆ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಹಲೋ ಎಸ್ ಸುಪ್ರಸಾದ್ ಶೆಟ್ಟಿ ಅವರೇ, ಕಾಂಗ್ರೆಸ್ ಬಜೆಟ್ ನಲ್ಲಿ ತಾಲೂಕುಗಳ ರಚನೆಗೆ ಅನುಮತಿ ನೀಡಲಾಗಿದೆ, ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಾ ಅಂತ. ಕೇವಲ ತಾಲೂಕುಗಳ ರಚನೆ ಘೋಷಣೆಗೆ ಸೀಮಿತ ಆಗದೆ ಆ ತಾಲೂಕುಗಳನ್ನ ಆದಷ್ಟು ಬೇಗ ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಅಲ್ಲ, ಈ ಹಿಂದೆ ಬಿಜೆಪಿ ಇದನ್ನು ಕೂಡ ಮಾಡ್ಲಿಲ್ವಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಇತ್ತ ಕಾಪುವಲ್ಲಿ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ನೋಡಿ, ಅವರೆಲ್ಲರೂ ಬಿಜೆಪಿಯವರು ಹೇಳುವಂತದ್ದು ಘೋಷಣೆ ಮಾಡಿದ್ದಾರೆ, ನಮಗೆ ಆತಂಕ ಇದೆ. ಇದು ಅಂದ್ರೆ ಅವರು ಮಾಡಿದ್ದನ್ನೇ ಇನ್ನೊಬ್ರು ಮಾಡ್ತಾರ ಎಂಬ ಒಂದು ಭಯ ಉಂಟು ಅವರ ಹತ್ರ, ಭಯದ ಛಾಯೆ. ಇನ್ನೊಂದು ಕಡೆ ಏನಾಗ್ತದೆ, ಉಡುಪಿಗೆ ಒಂದು ಬಂಪರ್ ಕೊಡುಗೆ ಆಗಿದೆ. ನಾವು ಬಹಳಷ್ಟು ಹೋರಾಟ ಮಾಡಿದೆವು, ಯಡಿಯೂರಪ್ಪನ ಕೈಕಾಲು ಹಿಡಿದೆವು, ಜಗದೀಶ್ ಶೆಟ್ಟರ ಕಾಲಿಡ್ದೆವು, ಸದಾನಂದಗೌಡರು ಇಲ್ಲಿಯೇ ಎಂ ಪಿ ಇದ್ರು, ಅವರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಶೋಭಾ ಕರಂದ್ಲಾಜೆ ಅವರು ಪ್ರಭಾವಿ ನಾಯಕರಿದ್ದಾರೆ, ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಆದರೆ
ಈ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮೂರು ತಾಲೂಕನ್ನು ಘೋಷಣೆ ಮಾಡಿದ್ರು, ನಾವು ಇನ್ನು ಯಾವ ರೀತಿ ಜನರ ಬಳಿಗೆ ಹೋಗುವಂತದ್ದು, ಜನರಿಗೆ ಮುಖ ತೋರಿಸುದು ಯಾವ ರೀತಿ ಭಯ ಆಗಿದೆ. ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾಪುನಿಂದ. ಹೇಳಿ ಹೇಳಿ. ದೇವದಾಸ ಅಂತ ಹೇಳಿ. ಹೇಳಿ ಹೇಳಿ. ಕೇಳ್ತಾ ಇದ್ದೀರಾ? ಖಂಡಿತ ಹೇಳಿ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಇವತ್ತಿನ ನಿಮ್ಮ ಹೋರಾಟ, ನಮ್ಮ ದೇವಿ ಪ್ರಕಾಶ್ ಶೆಟ್ಟರು ಮಾತಾಡ್ತಿರೋದು ಹೇಳಿ ಸರ್, ತುಂಬಾ ಒಳ್ಳೇದಾಗಿ ಕೇಳ್ತಾ ಉಂಟು. ಬಟ್ ಒಳ್ಳೇದಾಗ್ಲಿ, ವಿನಯ್ ಕುಮಾರ್ ಸೊರಕೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಬಿಜೆಪಿಗೆ ಸಮಾನವಾಗಿದ್ದಾರೆ. ನಾನು ಬಿಜೆಪಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ಅಂತ ಮಾತಾಡುದಿಲ್ಲ. ಅವರು ಪುತ್ತೂರಿನಿಂದ ನಮ್ಮ ಉಡುಪಿ ಜಿಲ್ಲೆಗೆ ಬಂದ್ಕೊಂಡು ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾದಗುಡ್ಡಾಸ ಜಯಪ್ರಕಾಶ್ ಹೆಗಡೆ ಹಾಗೆ, ಜಯಪ್ರಕಾಶ್ ಹೆಗಡೆ ಬ್ರಹ್ಮಾವರದಲ್ಲಿ ಹೇಗಿದ್ದಾರೆ, ಇಲ್ಲಿ ವಿನಯ್ ಕುಮಾರ್ ಸೊರಕೆ ನಮ್ಮ ಕಾಪುನಲ್ಲಿದ್ದಾರೆ. ಅವರಿಗೆ ಮಂತ್ರಿ ಪದವಿ ಬದಲೇ ಆಗಿರ್ಬೋದು, ಬಟ್ ಅವ್ರದ್ದು ಮನಸ್ಸು ಬದಲಾಗ್ಲಿಲ್ಲ, ಅವ್ರದ್ದು ಕೆಲಸ ಬದಲಾಗ್ಲಿಲ್ಲ. ಆದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿ. ಒಟ್ಟಾರೆ ಆಗಿ ಇವತ್ತು ವಿನಯ್ ಕುಮಾರ್ ಸೊರಕೆ ಅವರ ಕುರಿತಾಗಿ ತಾವು ಬಹಳ ಸಂತೋಷದ ಮಾತುಗಳನ್ನ. ಖಂಡಿತ ನೋಡಿ, ನಾವು ರಾಜಕೀಯದ ಪರ ಮಾತಾಡೋದಲ್ಲ, ವ್ಯಕ್ತಿ ಪರವಾಗಿ ಮಾತಾಡೋದು. ಖಂಡಿತ ಖಂಡಿತ, ಇನ್ನು ಮುಂದೆ ಕೂಡ ರಾಜಕೀಯ ರಹಿತವಾಗಿರ್ತಕ್ಕಂತಹ ಸವಾಲುಗಳು ನಿಭಾಯಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ತಮ್ಮ ಮಾತುಗಳಿಗಾಗಿ. ಎಸ್ ಎಸ್ ದೇವಿ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಎಸ್, ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ಇದ್ದೇವೆ. ಕಡೆಯದಾಗಿ ಬಹುಶಃ ಈ ಒಂದು ಕ್ರೆಡಿಟ್ ನಲ್ಲಿ ಬಹುದೊಡ್ಡ ಪಾಲು ಲೀಲಾಧರ್ ಶೆಟ್ಟಿ ಅವರಿಗೆ ಕೂಡ ತರಬೇಕು. ಒಟ್ಟಾರೆಯಾಗಿ ಇವತ್ತಿನ ರಚನೆ, ತಾಲೂಕು ರಚನೆ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇದೊಂದು ಒಳ್ಳೆಯ ಹೆಜ್ಜೆ. ಅಭಿವೃದ್ಧಿ ಪಥದತ್ತ ಕಾಪುನಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ನೀವು ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಕೇಳಿದಿರಿ. ನಮಗೆ ರಾಜಕೀಯ ಮುಖ್ಯ ಅಲ್ಲ, ಅಭಿವೃದ್ಧಿ ಮುಖ್ಯ, ಆ ವ್ಯಕ್ತಿತ್ವ ಮುಖ್ಯ, ಅವರು ನಡೆಸುವಂಥ ರೀತಿ ಮುಖ್ಯ, ಜನರನ್ನು ಅವರು ಮಾಡುವಂಥ ಕಾರ್ಯ ಮುಖ್ಯ ಅಂತ. ಅದೇ ರೀತಿಯಲ್ಲಿ ನಾವು ಕೂಡ ಬಯಸುವಂಥದ್ದು ಜನರ ಸಂಪೂರ್ಣ ಸಹಕಾರ ನಮ್ಮ ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರಿಗೆ ಸಿಗಬೇಕು. ಇನ್ನಷ್ಟು ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು. ರಾಜ್ಯದಲ್ಲೇ ಮಾದರಿಯಾದಂಥ ಕ್ಷೇತ್ರವನ್ನು ಕಾಪು ಕ್ಷೇತ್ರವನ್ನಾಗಿ ಮಾಡಬೇಕು. ಎಲ್ಲ ಗ್ರಾಮೀಣ ಮಟ್ಟದ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಬೇಕು. ಜನರ ಆಶಯಗಳಿಗೆ ಸ್ಪಂದಿಸಬೇಕು. ಎಷ್ಟೋ ಜನರು ನಿರ್ಗತಿಕರಿದ್ದಾರೆ, ಎಷ್ಟೋ ಜನರಿಗೆ ಇನ್ನೂ ಕೂಡ ಬದುಕುವಾಗ ನಿವೇಶನಗಳಿಲ್ಲ, ಬದುಕುವ ಹಕ್ಕನ್ನು ಕೆಲವರು ಕಳೆದುಕೊಂಡಿದ್ದಾರೆ. ಅಂಥವರಿಗೆ ಇವರು ಆಶ್ರಯದಾತರಾಗಬೇಕು, ಬಡವರಿಗೆ ಶಕ್ತಿ ಆಗಬೇಕು. ಇಂಥ ಒಂದು ಧೀಮಂತ ನಾಯಕತ್ವದ ಮೂಲಕ ಕಾಪು ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸೊರಕೆಯವರು ಸೋಲಿಲ್ಲದ ಸರ್ದಾರನಾಗಬೇಕು ಎಂಬುದು ನಮ್ಮದೆಲ್ಲ ಬಯಕೆ. ಖಂಡಿತವಾಗಿಯೂ ನಮ್ಮ ಕಾಪು ಕ್ಷೇತ್ರದ ಜನರು ಇವರಿಗೆ ಸಮಗ್ರವಾಗಿ ಸಂಪೂರ್ಣವಾಗಿ ಅನುಗ್ರಹ ನೀಡ್ತಾರೆ ಎಂಬುದು ನಮ್ಮದು ಕೂಡ ಆಶಯ ಆಗಿದೆ. ಎಸ್ ಸರ್, ಖಂಡಿತ. ದೇವಿ ಪ್ರಸಾದ್ ಶೆಟ್ಟಿ ಅವರೇ, ಇದುವರೆಗೆ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಟ್ಟಾರೆ ಆಗಿ ವೀಕ್ಷಕರೇ, ತಾಲೂಕು ರಚನೆ ಅಂತೂ ಇಂತೂ ಈ ಬಾರಿ ಆಯಿತು ಅಂತ ಹೇಳ್ಬೋದು. ಆದರೆ ಇದಕ್ಕೆ ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ಈ ಮುಂದಿನ ಬಾರಿ ಎಸ್ಪೆಷಲಿ ಕಾಪು, ಬ್ರಹ್ಮಾವರ, ಬೈಂದೂರು ಮತ್ತು ಮೂಡುಬಿದ್ರೆ, ಈ ನಾಲ್ಕು ಕ್ಷೇತ್ರಗಳಲ್ಲಿ ಮುಂದಿನ ಎಲೆಕ್ಷನ್ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಬಹುದು, ಈ ಒಂದು ವಿಚಾರ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.